श्री गुरुभ्यो नमः हरिः ओम श्री वेदांत महाचलम हि परितः संयोज्य सूत्राहिपम सद्वातागम पोषितात्म हृदयम् तत्पूर्व पक्षासुरैः सिद्धांतोक्ति सुरेश्वरैश्च मतितो यकृष्ण दुग्धाम्बुदिः स्वीयानाम् अमृतं प्रयच्छति समां पायात् गुणोद्यन्मणिः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनुमत्स्मरणाद् भवेत् भवति यदनुभावात् एडमुकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यं प्रौरजन्दमनुपेतमपेतकृत्यं द्वैपायनो विरहकातराजुहावा पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि तपो विद्या विरक्त्यादि सद्गुणौघाकरानहं वादिराज गुरून् वन्दे हयग्रीवपदाश्रयान् मूकोऽपि यत्प्रसादेना मुकुन्दशयनायते राजराजायते रिक्तो राघवेन्द्रं तमाश्रये तपस्वाध्याय शुश्रूषा कृष्णपूजारतं मुनिं विश्वेशं इष्टदं वन्दे परिव्राट् चक्रवर्तिनम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु सताम् अशेषसन्मङ्गलानि भवन्तु श्री गुरुभ्यो नमः हरिः ओम महाभाग्यशालियाद यशोदा देवी ಮುದ್ದು ಕೃಷ್ಣ ಜಗತ್ಪಾಲಕನಾದ ಭಗವಂತನನ್ನ ಬಾಲಕ ಅಂತ ತೊಟ್ಟಿಲಲ್ಲಿ ಹಾಕಿ ತೂಗುತ್ತಾ ಇದ್ದಾಳೆ. ತೂಗಿ ತೂಗಿ ಅವಳಿಗೆ ಎಚ್ಚರ ತಪ್ಪಿ ನಿದ್ದೆ ಬಂದುಬಿಟ್ಟಿದೆ. ಅವಳು ಮಲಗಿಬಿಟ್ಟಿದ್ದಾಳೆ. ಆ ಸಂದರ್ಭದಲ್ಲಿ ತೂಗುವ ಕರ್ಮವನ್ನು ನಿಲ್ಲಿಸಿದರೂ ಮಾತ್ರ ತೊಟ್ಟಲು ಮಾತ್ರ ನಿಂತಿಲ್ಲಂತೆ, ಅದು ತೂಗ್ತಾನೆ ಇದೆ. ಒಮ್ಮೆ ಆ ಕಡೆ ಹೋಗುತ್ತೆ, ಒಮ್ಮೆ ಈ ಕಡೆ ಬರುತ್ತೆ ತೊಟ್ಲು. ವಾದಿರಾಜ ಶ್ರೀಮತ್ ಚರಣರು ಕೃಷ್ಣ ಮಲಗಿದ ತೊಟ್ಟಿಲು ಅದು ಒಮ್ಮೆ ಯಶೋಧೆಯಿಂದ ದೂರ ಹೋಗ್ತಾ ಇದೆ, ಒಮ್ಮೊಮ್ಮೆ ಯಶೋಧೆಗೆ ಹತ್ತಿರ ಬರ್ತಾ ಇದೆ. ಅದಕ್ಕೆ ಒಂದು ಕಥೆಯನ್ನು ವಾದಿರಾಜರು ಬಹಳ ಅದ್ಭುತವಾಗಿ ತಿಳಿಸ್ತಾ ಇದ್ದಾರೆ. ತೊಟ್ಟಿಲು ಹತ್ತಿರ ಬಂದರೆ ಒಂದು ಅರ್ಥ ಬೇರೆ ಅಂತೆ, ದೂರ ಹೋದರೆ ಬೇರೆ. ಹತ್ತಿರ ಬಂದಾಗ ಏನರ್ಥ? ಏವೈ ವಿಠಲ ಸೇವಕಾಃ ಶುಭಧಿಯಃ ತೇಷಾಂ ಸಲಭ್ಯಸ್ತ್ವಿತಿ ಪ್ರಾಯೋ ಜ್ಞಾಪಯಿತುಂ ಮುರುದ್ವಿಷಮಿತಃ ಸಂಪ್ರಾಪಯಂತ್ಯೇಕದಾ ಅನ್ಯೇಷಾಂ ಸಹಿ ದೂರಗಸ್ತ್ವಿತಿ ತತ ಪ್ರಾಪ್ತಂಜ ತಂಗುರುವತಿ ದೋಲಾಸಾ ಮಣಿಮಂಡಿತ ವಿಜಯತೆ ಸ್ವಾನಂದ ಮೂರ್ತೆ ಶಿಶೋ. ಕೃಷ್ಣನಿಗೆ ತೂಗಿ ನಿದ್ದೆ ಬರಬೇಕು, ನಿದ್ದೆಯಿಂದ ಆನಂದ ಆಗಬೇಕು. ಒಳ್ಳೆ ನಿದ್ದೆ ಮಾಡಿದ್ರೆ ನಿದ್ದೆಯಿಂದ ಎದ್ದವ್ರಿಗೆ ಫ್ರೆಶ್ನೆಸ್ ಸಿಗುತ್ತೆ, ಒಂದು ಆನಂದ ಆಗತ್ತೆ.
ಹಾಗೆ ಮಕ್ಕಳು ಮಲಗಿದರೆ ಅವರಿಗೆ ಆಯಾಸ ಪರಿಹಾರ ಆಗುತ್ತೆ, ಆನಂದ ಆಗುತ್ತೆ. ಕೃಷ್ಣನಿಗೆ ಹೀಗೆ ಮಲಗಿ ಆಯಾಸ ಪರಿಹಾರ ಮಾಡಿಕೊಳ್ಳುವಂಥದ್ದೇನಿಲ್ಲಂತೆ. ಯಾಕಂದರೆ ಅವನು ಆನಂದಮಯ, ಸ್ವಾನಂದ ಮೂರ್ತೆ ಶಿಶೋಹೋ ಅಂತ. ಆ ಶಿಶು ಎಂಥದ್ದು ಅಂದರೆ ಆನಂದಮಯನಾದ ಭಗವಂತನೇ ಶಿಶುವಾಗಿ ಬಂದಿದ್ದಾನೆ. ಬಹು ಅಲಂಕೃತವಾದಂತಹ ತೊಟ್ಟಿಲು, ಯಶೋದೆಯ ಬಳಿಗೆ ಬರುವಾಗ ತೊಟ್ಟಿಲ ಒಳಗಿರುವ ಭಗವಂತ ಹೇಳ್ತಾನೆ, ಕೆಲವರಿಗೆ ನಾನು ಹತ್ತಿರ, ಕೆಲವರಿಗೆ ನಾನು ದೂರ ಅಂತ. ಯಾರಿಗೆ ಹತ್ತಿರ ಭಗವಂತ, ಯಾರಿಗೆ ದೂರ? ಏವೈ ವಿಠಲ ಸೇವಕಾ ಶುಭದಿಯ. ಯಾರು ಒಳ್ಳೆ ಬುದ್ಧಿಯಿಂದ ಜ್ಞಾನ ಪುರಸ್ಸರವಾಗಿ ಭಗವಂತನ ಸೇವೆಯನ್ನು ಮಾಡ್ತಾರೆ, ತೇಷಾಂ ಸಲಭ್ಯ, ಅಂಥವರಿಗೆ ಮಾತ್ರ ನಾನು ಸಿಗ್ತೇನೆ. ತುಂಬ ಜನ ನನ್ನ ಸಿಗೋಲ್ಲ, ನನ್ನ ಮುಟ್ಲಿಕ್ಕೆ ಬರಲ್ಲ, ಇದು ಶಾಸ್ತ್ರಗಳು ಹೇಳತ್ವೆ. ಆ ಭಗವಂತನನ್ನು ಮೈ ಮಾತು ಮನಸ್ಸುಗಳಿಂದ ಅವನನ್ನು ಹಿಡೀಲಿಕ್ಕೆ ಬರೋಲ್ಲ ಅಂತ. ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅನ್ನುವ ಮಾತು, ಮನವಚನ ಕತಿದೂರ ಅನ್ನುವ ದಾಸರ ಮಾತುಗಳು ಈ ವಿಷಯವನ್ನು ಹೇಳುತ್ತೆ. ಭಗವಂತ ಸಿಗೋಲ್ವಾ ಅಂದರೆ ಸಿಗ್ತಾನಂತೆ, ಆದರೆ ಎಲ್ಲರಿಗೆ ಸಿಗ್ತಾನಾ? ಸಿಗಲ್ಲಂತೆ. ಹಾಗಾದ್ರೆ ಯಾರಿಗೆ ಸಿಗ್ತಾನೆ? ಯಾರು ಶುಭಧಿಯ, ಒಳ್ಳೆ ಬುದ್ಧಿಯಿಂದ ಅಂತೆ. ಈ ಒಳ್ಳೆ ಬುದ್ಧಿ ಅಂದರೆ ಏನು? ಹರಿ ಸರ್ವೋತ್ತಮ ಅನ್ನುವ ಬುದ್ಧಿಯಿಂದ ಭಗವಂತನ ಆರಾಧನೆ ಮಾಡಬೇಕು. ನಾನು ನಿನ್ನ ದಾಸ ಅನ್ನುವ ಭಾವನೆಯಿಂದ ಭಗವಂತನ ಆರಾಧನೆ ಮಾಡಬೇಕು. ನಿನ್ನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ ಅಂತ ಯಾವುದೇ ಕಾಮನೆ ಇಲ್ಲದೆ ಯಾರು ಕರ್ಮ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡ್ತಾನೆ, ಇದು ಒಳ್ಳೆ ಬುದ್ಧಿ ಅಂತ. ಯಾರು ಆಚಾರ್ಯರು ತೋರಿಸಿಕೊಟ್ಟ ಸನ್ಮಾರ್ಗದಲ್ಲಿ ಭಗವಂತನ ಆರಾಧನೆ ಮಾಡ್ತಾರೆ ಅವರಿಗೆ ನಾನು ಸಿಗ್ತೇನೆ. ಯಾರು ನಾನೇ ದೇವರು ಅಂತ ಅಂದ್ಕೊಂಡಿರ್ತಾರೆ, ಯಾರು ಈ ಜಗತ್ತನ್ನು ಸುಳ್ಳು ಅಂತ ಅಂದ್ಕೊಂಡಿರ್ತಾರೆ, ಅಥವಾ ನಾನು ದೇವರು ಒಂದೇ ಅಂತ ಯಾರು ತಿಳ್ಕೊಂಡಿರ್ತಾರೆ, ಅಥವಾ ಇಂದಲ್ಲ ಎಂದಾದರೂ ನಾನು ಒಮ್ಮೆ ದೇವರಾದರೂ ಆಗಬಹುದು ಅಂತ ಅಂದ್ಕೊಂಡಿರ್ತಾರೆ, ಅವರು ಮಾಡುವ ಸೇವೆಗೆಲ್ಲ ನಾನು ಸಿಗುವವ ಅಲ್ಲ. ಅನ್ಯೇಷಾಂ, ಈ ಶುಭದಿಯ ಒಳ್ಳೆ ಬುದ್ಧಿ, ಹರಿ ಸರ್ವೋತ್ತಮ, ವಾಯುದೇವರು ಜೀವೋತ್ತಮರು, ಎಲ್ಲ ದೇವತೆಗಳಲ್ಲಿರುವ ತಾರತಮ್ಯ, ಈಶಾದಾಸ್ಯ ಭಾವ, ಭಗವಂತನಲ್ಲಿ ಜಗಜ್ಜನ್ಮಾದಿ ಕರ್ತೃತ್ವ, ಇದೆಲ್ಲ ಪ್ರಮೇಯಗಳಿಂದ ಯುಕ್ತವಾಗಿ ಭಗವಂತನ ಆರಾಧನೆ ಮಾಡೋದಿದೆಯಲ್ಲ, ಇದು ಶುಭದಿಯ. ಇದನ್ನು ಹೊರತುಪಡಿಸಿ ಬೇರೆ ಯಾವ ಬುದ್ಧಿಯಿಂದ ಅಂದರೆ ಕುಹಕ ಬುದ್ಧಿಯಿಂದಲೋ ಅಥವಾ ಕಾಮನೆಯಿಂದಲೋ ನೀವು ಏನಾದರೂ ಭಗವಂತನ ಆರಾಧನೆ ಮಾಡಿದರೆ ಭಗವಂತ ನಿಮಗೆ ಸಿಗೋಲ್ಲ. ಏನು ಮಾಡಿದರೂ, ಎಷ್ಟು ಮಾಡಿದರೂ ಆ ಭಗವಂತ ನಿಮಗೆ ಸಿಗೋಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರವಾಗಿ ಒಮ್ಮೆ ಭಗವಂತ ಹತ್ತಿರ ಬರ್ತಾನಂತೆ, ಒಮ್ಮೆ ದೂರ ಬರ್ತಾನಂತೆ. ಮಧ್ವಾಚಾರ್ಯರು ಹೇಳ್ತಾರೆ, ದೂರಾದ ದೂರತರಂ ಎತ್ತು ತದೇವಾಂತಿಕ ಮಂತಿಕ. ಭಗವಂತ ಬಹಳ ದೂರ, ದೂರ ಅಂದರೆ ದೂರ ಅಲ್ಲ, ಅವನಷ್ಟು ಹತ್ತಿರ ಮತ್ತಾರೂ ಇಲ್ಲ. ತದ್ದೂರೇ ತದ್ವಂತಿಕೆ, ಭಗವಂತ ಭಾರಿ ದೂರದಲ್ಲಿದ್ದಾನಂತೆ. ಯಾರು ಅನ್ಯ ರೀತಿಯಿಂದ ಭಗವಂತನ ಉಪಾಸನೆ ಮಾಡ್ತಾರೆ, ಉಪಾಸನೆ ಮಾಡುವವರಲ್ಲಿ ಒಳ್ಳೆಯ ಬುದ್ಧಿ ತಾರತಮ್ಯ ಜ್ಞಾನ ಇಲ್ಲ, ಹರಿಸರ್ವೋತ್ತಮತ್ವ ಜ್ಞಾನ ಇಲ್ಲ, ಅವರಿಗೆ ಭಗವಂತ ಭಾರಿ. ಯಾರು ಭಗವಂತನನ್ನ ದೋಷದೂರ ಗುಣಪೂರ್ಣ ಅನ್ನುವ ಭಾವನೆಯಿಂದ ಉಪಾಸನೆ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಬಹಳ ಹತ್ತಿರ ಅಂತ ತೋರಿಸ್ಲಿಕ್ಕೆ, ತೊಟ್ಟಿಲು ಒಮ್ಮೆ ಆ ಕಡೆ ಹೋಗುತ್ತಂತೆ, ತೊಟ್ಟಿಲು ಒಮ್ಮೆ ಈ ಕಡೆ ಬರುತ್ತೆ ಅಂತ ವಾದಿರಾಜ ಶ್ರೀಮತ್ ಚರಣರು ಕೃಷ್ಣ ಮಲಗಿದ ತೊಟ್ಟಿಲಿನ ಕಥೆಯನ್ನು ಕೂಡ ಹೀಗೆ ಅದ್ಭುತವಾಗಿ ವರ್ಣನೆ ಮಾಡ್ತಾ ಇದ್ದಾರೆ. ಕಡೆಗೆ ಆ ಭಗವಂತನ ನಾಮಕರಣದ ಸಂದರ್ಭವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತನಿಗೆ ನಾಮಕರಣ ಮಾಡುವ ಸಂದರ್ಭದಲ್ಲಿ ಆ ಸೇವೆಯನ್ನು ನಡೆಸಿಕೊಟ್ಟ ಮಹಾನುಭಾವರು ಗರ್ಗಾಚಾರ್ಯರು. ಗರ್ಗಾಚಾರ್ಯರು ಬಂದು ಅತದೈತ್ಯಗರ್ಗ ಅಥೈತ್ಯಗರ್ಗ ಕಿಲ ರಾಮಕೃಷ್ಣೌ ಚಕಾರ ನಾಂನ ವಿನತೌ ಸುತೌ ತೌ. ಆಮೇಲೆ ಗರ್ಗಾಚಾರ್ಯರು ಆ ಎರಡು ಮಕ್ಕಳಿಗೆ ನಾಮಕರಣ ಮಾಡಿದ್ದಾರಂತೆ. ಯದ್ಯಪಿ ಅವರು ನಾಮಕರಣ ಮಾಡುವಾಗ ಹೊಸ ಹೆಸರನ್ನೇನು ಇಡಲಿಲ್ಲಂತೆ, ಮತ್ತೇನು ಮಾಡಿದ್ರು ಅಂದರೆ ಅವರು ನಂದಗೋಪನ ಮನೆಗೆ ಬಂದ್ರಂತೆ.
ನಂದಗೋಪ ನಾಮಕರಣ ಅಂದರು, ನಿನ್ನ ಮಕ್ಕಳು ಯಾರು ಪುಟ್ ಪುಟ್ ಮಕ್ಕಳು, ತೋರಿಸು ನಾಮಕರಣ ಮಾಡ್ತೇನೆ ಅಂದ್ರಂತ. ಬನ್ನಿ ಮಗುನ ತೋರಿಸ್ತೀನಿ ಅಂತ ಒಳಗೆ ಕರ್ಕೊಂಡು ಹೋಗಿ ಬಂಗಾರದ ತೊಟ್ಟಿಲಲ್ಲಿ ಮಲಗಿರುವಂತಹ ಎರಡು ಮಕ್ಕಳನ್ನು ನಂದಗೋಪ ತೋರಿಸಿ, ಇವನು ನನ್ನ ದೊಡ್ಡ ಮಗ, ಇವನು ನನ್ನ ಚಿಕ್ಕ ಮಗ ಅಂತ ತೋರಿಸಿದ್ರಂತ. ತೊಟ್ಟಿಲಲ್ಲಿ ಒಮ್ಮೆ ಇಣುಕಿ ನೋಡಿದ್ದಾರೆ, ನಂದಗೋಪ ಕಂಡಂತೆ ಅವರು ಕಂಡಿಲ್ಲ. ತೊಟ್ಟಿಲಲ್ಲಿ ಮಲಗಿರೋದು ಸಾಮಾನ್ಯ ಮಗು ಅಲ್ಲ, ಶಂಕುಚಕ್ರ ಗದಾಪಾಣಿ ಆದಂತಹ ಭಗವಂತನೇ ಅವರಿಗೆ ದರ್ಶನ ಕೊಟ್ಟಿದ್ದಾನೆ. ಆ ಮಗುವನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗ್ತಾ ಇದೆ ಅಂತ. ಅಲ್ಲ, ಇದು ಮಗುವ, ಇದು ಇವನು ಮಗುವ, ಇದು ಇವನಿಗೆ ನಾನು ಹೆಸರಿಡೋದ? ಹೆತ್ತ ಅಪ್ಪನ ಹೆಸರನ್ನೇ ಹೆಸರಿಟ್ಟು ಕೂಗೋ ಹಾಗಿಲ್ಲ. ಅಪ್ಪನ ಹೆಸರು ಯಾರು ಹೆಸರಿಡ್ದು ಕೂಗ್ತಾರಾ? ಅಪ್ಪನ ಹೆಸರು ಕೂಗೋದಿದ್ರೆ ಇಲ್ಲ ಅಪ್ಪ ಅಂತಾರೆ, ಇಲ್ಲ ಪಪ್ಪ ಅಂತಾರೆ, ಇಲ್ಲ ಅಣ್ಣ ಅಂತಾರೆ, ಕಡೆಗೆ ಹಾಳಾಗಿ ಹೋಗಲಿ ಡ್ಯಾಡಿ ಅಂತನಾರು ಕರೀತಾರಿಯೇ ವಿನಃ. ಹೆಸರೇನಾದರೂ ರಾಮರಾವ್ ಅಂತಿದ್ರೆ ಹೇ ರಾಮ ಅಂತ ಯಾರು ಕರೀತಾರ? ಅಪ್ಪನ ಹೆಸರೇ ಕರೆಯೋ ಹಾಗಿಲ್ಲ. ಇನ್ನ ಇವನು ಅಪ್ಪ ಅಲ್ಲ, ತಿಮ್ಮಪ್ಪ, ಇವನ ಹೆಸರು ಹೇಗೆ ನಾನು ಕರೆಯೋದು ಅಂತ ವಾದಿರಾಜರಂತಾರೆ. ಅಹಂತು ಮನ್ಯೇ ಚಿಕಿತಸ್ತದೀಯ ಗುರುತ್ವ ಕೀರ್ತಿಯ ಜಗೃಹೇ ತದಾಖ್ಯಂ. ಗುರುತ್ವ ಕೀರ್ತಿ, ಗುರುತ್ವ ಅಂದರೆ ದೊಡ್ಡವರ ಹೆಸರಿಡ್ದು ಕೂಗೋ ಹಾಗಿಲ್ಲ, ಅದು ಕೂಗಿದ್ರೆ ತಪ್ಪಾದೀತು. ಎಂಥ ಕೆಲಸ ಆಯಿತು ಇವ್ರ ಮನೆಗೆ, ಯಾಕಾದರೂ ನಾಮಕರಣ ಕೊಪ್ಕೊಂಡೋ ಅಂಥೇಳಿ ನಾವೆಲ್ಲ ಕರ್ಮ ಮಾಡುವಾಗ ಕಡೆಯಲ್ಲಿ ಮಾಡುವ ಕರ್ಮದಲ್ಲಿ ಬರಬಹುದಾದ ಅಥವಾ ಬಂದಿರುವಂಥ ಲೋಪದೋಷಗಳ ಪ್ರಾಯಶ್ಚಿತ್ತಾರ್ಥವಾಗಿ ಭಗವಂತನ ನಾಮ ಸಂಕೀರ್ತನೆಯನ್ನು ಅಚ್ಯುತ ಅನಂತ ಗೋವಿಂದ ಅಂತ ಅಂತೇವೆ. ಈ ಗರ್ಗಾಚಾರ ನೋಡಿದ್ರು ಏನೋ ಕರ್ಮ ಮಾಡಿಸುವಾಗ ಮಧ್ಯ ಮಧ್ಯ ತಪ್ಪಾಗೋದಾದರೆ ಅದು ನಾಮ ಸಂಕೀರ್ತನೆ ಮಾಡ್ಬೋದು, ಇದು ಮಧ್ಯ ಮಧ್ಯ ಅಲ್ಲ, ಇವನಿಗೆ ಹೆಸರಿಡ್ತೀನಿ ಅಂತ ಶುರು ಮಾಡೋದೇ ತಪ್ಪು, ಆದ್ದರಿಂದ ನಾನು ಮೊದಲೇ ಆ ದೇವರ ನಾಮಸ್ಮರಣೆ ಮಾಡ್ತೀನಿ ಅಂಥೇಳಿ ರಾಮಕೃಷ್ಣ ರಾಮಕೃಷ್ಣ ಅಂದ್ರಂತ. ಅವರಪ್ಪ ಅಂದ್ಕೊಂಡಂತೆ ಒಳ್ಳೆ ಹೆಸರು, ಮೊದಲನೇವನಿಗೆ ಹೆಸರು ರಾಮ, ಎರಡನೇವನಿಗೆ ಕೃಷ್ಣ ಅಂತ ಹೀಗೆ ನಾಮಕರಣ ಮಾಡಿದ್ದೇವಿನ ನಮಗೆ ನಿಮಗೆ ನಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ನಾಮಕರಣ ಮಾಡುವಂತೆ ಕೃಷ್ಣನಿಗೆ ನಾಮಕರಣ ಮಾಡಿದ್ದಲ್ಲ. ಇದರ ತಾತ್ಪರ್ಯ, ಗರ್ಗಾಚಾರ್ಯರು ನಾಮಕರಣ ಮಾಡುವಾಗ ಕೃಷ್ಣನಿಗೆ ಕೃಷ್ಣ ಅಂತ ಕರೆದ್ರಲ್ಲ, ಇದು ಹೊಸ ಹೆಸರಲ್ಲ, ಇಟ್ಟ ಹೆಸರಲ್ಲ, ಮತ್ತೇನಂದ್ರೆ ಅದು ಇದ್ದ ಹೆಸರು, ಭಗವಂತನಿಗೆ ಇದ್ದದ್ದೇ. ಅವನನ್ನು ಕೃಷ್ಣ ಅಂತ ಯಾಕೆ ಕರೀತಾರೆ ಅಂದರೆ ಸಜ್ಜನರ ಮನಸ್ಸನ್ನು ತನ್ನ ಕಡೆ ಆಕರ್ಷಣೆ ಮಾಡುವ ಸಾಮರ್ಥ್ಯ. ಕರ್ಷತಿ ಇತಿ ಕೃಷ್ಣ, ಕೃಷ್ಣ ಅಂದರೆ ಕೃಷ್ ಅಂದರೆ ಭೂವಾಚಕ, ಅದು ಕೃಷ್ ಅಂದರೆ ಭೂಮಿ, ಅದಕ್ಕೆ ನಾ ಅಂದರೆ ಸಂತೋಷವನ್ನು ಕೊಡಲಿಕ್ಕೆ ಬಂದವನಾದ ಕಾರಣ ಆ ಭಗವಂತನಿಗೆ ಕೃಷ್ಣ ಅಂತ ಕರೀತಾ ಇದ್ದಾರೆ. ಹೀಗೆಲ್ಲ ಭಗವಂತನಿಗೆ ಆ ಹೆಸರು ಗುಣದಿಂದ ಬಂದ ನಾಮ, ಭಗವಂತನ ಎಲ್ಲ ನಾಮಗಳು ಅವನ ಗುಣವನ್ನೇ ಹೊಗಳ್ತಾ ಇದೆ, ಹೀಗಾಗಿ ಅವನಿಗೆ ಕೃಷ್ಣ ಅಂತ ಕರೆದ್ರು. ಮುಂದೆ ಕೃಷ್ಣ ಅಂತ ಯಾಕೆ ಕರೆದ್ರು ಅಂತ ಅನೇಕ ಕಾರಣಗಳನ್ನು ರಾಜರು ಕೊಡ್ತಾರೆ. ಎಲ್ಲದಕ್ಕಿಂತ ಹೆಚ್ಚು ಅಂದರೆ ಶ್ರೀನಿವಾಸ ಕಲ್ಯಾಣ ಕೃಷ್ಣನ ಪ್ರೌಢ ಕಥೆ. ಭಾಗವತದಲ್ಲಿ ಕೃಷ್ಣನ ಬಾಲಲೀಲೆಗಳೆಲ್ಲ ಬಂದರೆ ಕೃಷ್ಣ ಪ್ರೌಢ ಕೃಷ್ಣ ಅದು ಶ್ರೀನಿವಾಸ. ಅವನ ಕಥೆಯಲ್ಲಿ ಅವನ ಹೆಸರು ಬಗ್ಗೆ ಅವನೇ ಒಂದು ಅಪರೂಪದ ಮಾತು ಹೇಳ್ತಾನೆ. ಪದ್ಮಾವತಿಯನ್ನು ನೋಡುವ ಸಂದರ್ಭ, ಮೊದಲ ಬಾರಿಗೆ ಪದ್ಮಾವತಿ ಭೇಟಿಯಾದಾಗ ಶ್ರೀನಿವಾಸ ಹೇಳ್ತಾನೆ, ನನ್ನ ನಿಜವಾದ ಹೆಸರು ಕೃಷ್ಣ, ಕೃಷ್ಣ ಅಂತ ಯಾಕಿಟ್ರು ಅಂತ ನೀ ಕೇಳದಿದ್ರು ನಾ ಹೇಳಿಬಿಡ್ತೀನಿ ಅಂತಂದ. ಕೆಲವು ಸತಿ ಅವರೇ ಜಾಸ್ತಿ ಮಾತಾಡುವಂಥ ಪ್ರಸಂಗಗಳಿರುತ್ತೆ. ಶ್ರೀನಿವಾಸ ದೇವರು ತುಂಬ ಮಾತಾಡ್ತಾ ಪದ್ಮಾವತಿಗೆ ಹೇಳ್ತಾರೆ, ನನ್ನನ್ನು ಕೃಷ್ಣ ಅಂತ ಕರೀಲಿಕ್ಕೆ ಎರಡು ಕಾರಣ. ಒಂದು, ಕೃಷ್ಣ ಪಕ್ಷದಲ್ಲಿ ಹುಟ್ಟಿರುವ ಕಾರಣ ನನ್ನನ್ನು ಕೃಷ್ಣ ಅಂತ ಕರೀತಾರೆ. ಇನ್ನೊಂದು, ನನ್ನ ಕಲರ್ ನೋಡಿ ನನಗೆ ಈ ಹೆಸರಿಟ್ಟರು ಕೃಷ್ಣ ಅಂತ, ಕಪ್ಪು ಅಂತ. ಮತ್ತೆ ಶ್ರೀನಿವಾಸ ದೇವರು ಮುಂದುವರೆದು ಹೇಳ್ತಾರೆ, ನಾನು ಕಪ್ಪಲ್ಲ, ನಮ್ಮಮ್ಮ ಕಪ್ಪಿದ್ಲು ಅದಕ್ಕೆ ನಾನು ಕಪ್ಪಾದೆ ಅಂತ. ಮಾತೃವರ್ಣಾಂಶ್ಚ ಮಾಂ ದೇವಿ, ನನಗೆ ಅಮ್ಮನ ಬಣ್ಣ ಬಂದುಬಿಡ್ತು ಹೀಗಾಗಿ ನನಗೆ ಕೃಷ್ಣ ಅಂತ ಕರೆದ್ರು ಅಂತ ಭಗವಂತ ಸ್ವಂತ ತನ್ನ ಕೃಷ್ಣ ನಾಮದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಅದು ಬಣ್ಣದ ಹೆಸರು ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಎಲ್ಲ ಸರಿ, ದೇವರಿಗೆ
ವಿಶ್ವಾದಿ ಸಾವಿರ ನಾಮಗಳಿದೆ, ಅನಿರುದ್ಧಾದಿ ಐದು ನಾಮಗಳಿದೆ, ಕೇಶವಾದಿ ಇಪ್ಪತ್ನಾಲ್ಕು ನಾಮಗಳಿದೆ. ಈ ಯಾವ ನೇಮು ಕೂಡ ಕೃಷ್ಣನ ಹೆಸರಿನಷ್ಟು ಜಗತ್ತಲ್ಲಿ ಫೇಮಸ್ ಆಗಲಿಲ್ಲ. ಕೃಷ್ಣ ಅನ್ನೋ ಹೆಸರು ಇಷ್ಟು ಫೇಮಸ್ ಹೇಗಾಯಿತು ಅಂದರೆ, ಕೃಷ್ಣ ಹೇಳ್ತಾನಂತೆ, ಅನಂತ ನಾಮಾಪಿ ಸಕೃಷ್ಣ ಸಂಜ್ಞಾ ಅವಾಪ್ಯ ತುಷ್ಟ ಕಿಲ ಗರ್ಗದತ್ತಾಂ ತತಾಹಿ ಶಬ್ದೇಶು ಬಹುದಿತೇಷು ಪ್ರಿಯೇರಿತ ಪ್ರೀತಿ ಕರೋ ಹಿ ಲೋಕೇ. ಅನಂತ ನಾಮಾಪಿ, ಭಗವಂತನಿಗೆ ಅನಂತ ಹೆಸರುಗಳಿದೆ, ಅವನಿಗೆ ಒಂದಲ್ಲ ಎರಡಲ್ಲ, ಎಲ್ಲ ಶಬ್ದಗಳು ಭಗವಂತನ ನಾಮ ಗುಣ ಕ್ರಿಯಾ ರೂಪ ಇದನ್ನು ವರ್ಣನೆ ಮಾಡುತ್ತೆ. ಅನಂತ ಹೆಸರುಗಳ ಮಧ್ಯದಲ್ಲಿ ಕೃಷ್ಣ ಅನ್ನುವ ಹೆಸರು ಇಷ್ಟು ಸುಂದರವಾಗಿ ಭಗವಂತ ಒಪ್ಪಿಕೊಂಡು ಇಟ್ಟುಕೊಂಡ, ಎಲ್ಲ ಭಕ್ತರ ಬಾಯಲ್ಲಿ ಅದೇ ಕೃಷ್ಣ ಅನ್ನೋ ಹೆಸರು ಬರುತ್ತೆ, ಇದೇನು ಕಾರಣ? ಅದು ಕೃಷ್ಣ ಅಂತಾನೆ, ನನಗೆ ಬೇಕಾದಷ್ಟು ಹೆಸರಿರ್ಬೋದು, ಆದರೆ ವಯೋವೃದ್ಧರಾದ ಜ್ಞಾನವೃದ್ಧರಾದಂತಹ ಗರ್ಗಾಚಾರ್ಯರು ಅಷ್ಟು ದೂರದಿಂದ ಬಂದು ಪ್ರೀತಿಯಿಂದ ನನ್ನನ್ನು ಬಾಯಿ ತುಂಬಿ ಕೃಷ್ಣ ಅಂತ ಕರೆದಿದ್ದಾರೆ, ಆದ್ದರಿಂದ ನಂಗೆ ಇದೇ ಹೆಸರು ಫಿಕ್ಸ್ ಆಗಲಿ ಅಂತ ಎಲ್ಲ ಕಡೆ ಹೇಳಿದ್ ನಾನು. ವಾದಿರಾಜರು ಹೇಳ್ತಾರೆ, ಇದು ಲೋಕದಲ್ಲಿಯೂ ಹಾಗೆ ರೀತಿ ಕ್ರಮ ಹಾಗೆ ಅಂತ. ಏನಂದರೆ, ಮನೆಯಲ್ಲಿ ಮಗುವಿಗೆ ನಾಮಕರಣ ಮಾಡುವಾಗ ಒಳ್ಳೆ ದೇವರ ಹೆಸರಿಡಬೇಕು ಅಂತ ಲಕ್ಷ್ಮೀನಾರಾಯಣ ಅಂತ ಇಟ್ಟಿರ್ತಾರೆ. ಆದರೆ ಅಷ್ಟು ದೊಡ್ಡ ಹೆಸರನ್ನು ಕರೆಯೋದು ಕಷ್ಟ. ಮನೆಯಲ್ಲಿರುವ ವಯಸ್ಸಾದವರು ಯಾರಾದರೂ ಮಗು ಗುಂಡುಗಿರೋದು ನೋಡಿ ಗುಂಡ ಅಂತ ಕರೆದು ಬಿಟ್ಟರೆ ಆ ಒರ್ಜಿನಲ್ನೇ ಮರ್ತೇ ಹೋಗಿ ಗುಂಡ ಅನ್ನುವ ಹೆಸರೇ ಜಗತ್ತುಂಬ ಖ್ಯಾತಿ ಆಗುವಂತೆ, ನಿಜವಾದ ಹೆಸರು ಕೂಗಿದ್ರೆ ಆ ಹೆಸರಿಟ್ಕೊಂಡವರೇ ತಿರುಗಿ ನೋಡಲ್ಲ, ಗುಂಡ ಅಂತ ಕರೆದ್ರೆ ಮಾತ್ರ ನೋಡ್ತಾರೆ. ಯಾಕೆಂದರೆ ಅದೇ ಜಗತ್ತಿನಲ್ಲಿ ಪ್ರಚಾರಕ್ಕೆ ಬಂದುಬಿಟ್ಟಿರುತ್ತೆ. ಯಾಕೆಂದರೆ ಪ್ರೀತಿಯಿಂದ ಕರೆದದ್ದು ಅಂತ ಹೇಗೆ ನಾವು ಅದನ್ನು ನಿಕ್ ನೇಮ್ ಅಂತ ಇಟ್ಕೊಳ್ತಾರೋ ಹಾಗೆ ಕೃಷ್ಣ ಅದು ಪ್ರೀತಿಯಿಂದ ದೊಡ್ಡವರು ಕೊಟ್ಟ ಕಾರಣ ಅದನ್ನೇ ಇಟ್ಕೊಂಡ ಅಂತ ವಾದಿರಾಜರು ಹೇಳ್ತಾ ಇದ್ದಾರೆ. ಹೀಗೆ ಆ ಭಗವಂತನಿಗೆ ನಾಮಕರಣ ಆಯಿತು. ನಿಜವಾಗಿ ದೇವರಿಗೆ ನಾಮಕರಣ ಬೇಕಿರಲಿಲ್ಲಂತ, ಅವನಿಗೆ ನಾಮಕರಣ ಬೇಡ, ಅವನಿಗೆ ಬೇಕಾದಷ್ಟು ಹೆಸರಿತ್ತು. ಅದು ಪೂತನ ಸಂಹಾರಕಾಯ ನಮಃ, ತ್ರಿಣೀಕೃತ ತೃಣಾವರ್ತಾಯ ನಮಃ, ಶಕಟಾಸುರ ಭಂಜನಾಯ ನಮಃ, ಕಂಸ ಸಂಹಾರಿಣೇ ನಮಃ, ಇದೆಲ್ಲ ಅವನದೇ ಹೆಸರು. ಅವನು ಮಾಡುವ ಕ್ರಿಯೆಯಿಂದಲೇ ಅವನಿಗೊಂದು ಹೊಸ ಹೊಸ ಹೆಸರುಗಳು ಬರ್ತಾ ಇತ್ತು, ಅವನಿಗೆ ನಾಮಕರಣ ಬೇಕಿರಲಿಲ್ಲ. ಆದರೂ ಈ ಕೃಷ್ಣ ಅನ್ನೋ ಹೆಸರು ಯಾಕೆ ಇಟ್ಕೊಂಡ ಅಂದರೆ, ದೇವರಂತಾನಂತೆ, ನನಗೇನು ಬೇಕಿರಲಿಲ್ಲ, ನಾಳೆಯಿಂದ ಅವರು ಇವ್ರ ಮನೆಗೆ ಹೋಗಿ ಹಾಲು ಮೊಸರು ಬೆಣ್ಣೆ ಕದ್ದರೆ, ಅವರು ಬಂದು ಕಂಪ್ಲೇಂಟ್ ಹೇಳಿದ್ರೆ, ನಮ್ಮಮ್ಮ ಯಾರು ಕದ್ದಿದ್ದು ಅಂತ ಹೇಳಿದಾಗ ಹೆಸರು ಹೇಳಲಿಕ್ಕೆ ನಂದು ಬೇಕಲ್ಲ, ಅದಕ್ಕಿರಲಿ ಅಂತ ಇಟ್ಕೊಂಡದ್ದು ಅಂತ ಭಗವಂತ ಹೀಗೆಲ್ಲ ತನ್ನ ನಾಮಕರಣದ ಬಗ್ಗೆ ಹೇಳ್ತಾ ಇದ್ದಾನೆ. ಕೃಷ್ಣ ಪರಮಾತ್ಮ ತಾನು ಎರಡು ಅಂಗಾಲನ್ನು ಮಂಡಿಕಾಲನ್ನು ನೆಲಕ್ಕೆ ಹಾಕಿ, ಎರಡೂ ಕೈಗಳನ್ನು ನೆಲಕ್ಕೆ ಹಾಕಿ ಅಂಬೆಗಾಲಿಟ್ಟು ಬರ್ತಾ ಇದ್ದಂತೆ. ಆ ಬರುವಾಗ ಮಕ್ಕಳು ಅಂಬೆಗಾಲಿಡೋದು ನೋಡ್ಬೇಕು ನೀವು, ಒಂದೊಂದೇ ಕಾಲು ಎಳ್ಕೊಂಡು ಎಳ್ಕೊಂಡು ಮುಂದೆ ಬರುತ್ತೆ. ಇದು ಭಗವಂತ ಮೊಟ್ಟ ಮೊದಲ ಬಾರಿಗೆ ತೋರಿಸಿರ್ತಕ್ಕಂಥದ್ದು. ವಾದಿರಾಜರು ಈ ಸಂದರ್ಭದಲ್ಲಿ ಹೇಳ್ತಾರೆ, ಲೌಕಿಕ ಮಕ್ಕಳಿಗೆ ಸಣ್ಣ ಮಗು ಇರುವಾಗ ಕಾಲಲ್ಲಿ ತಾಕತ್ತಿರಲ್ಲ, ಅದಕ್ಕೆ ನಿಂತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಒಂದೊಂದೇ ಕಾಲನ್ನ ಎಳ್ಕೊಂಡು ಬರುತ್ತೆ, ಇದು ಬರಲಿ. ಆದರೆ 14 ಲೋಕ ನಿನ್ನಿಂದಲೇ ನಿಂತಿರೋದು, ಇಡೀ ಜಗತ್ತಿಗೆ ದೊಡ್ಡವ ನೀನು, ನೀನು ಯಾಕೆ ಹೀಗೆ ಅಂಬೆಗಾರಿಟ್ಕೊಂಡು ಬರ್ತಾ ಇದೆಯಾ ಅದು ಹೇಳು ಅಂತಾರೆ. ಈಗೇನೆಂದರೆ ಪುಟ್ಟ ಮಕ್ಕಳು, ಅದು 6 ಒಂದು ವರ್ಷದ ಮಕ್ಕಳು ಅಂಬೆಗಾಲಿಟ್ಕೊಂಡು ಬಂದರೆ ನೋಡ್ಲಿಕ್ಕೆ ಚೆನ್ನ, ಅದನ್ನು ಫೋಟೋನೂ ತೆಗೆಸಿ ಮನೇಲಿ ಫೋಟೋ ಇಟ್ಕೊಳ್ಬೋದು, ಆಗಾಗ ನೋಡ್ಬೋದು, ಆನಂದ ಪಡ್ಬೋದು. ಈ ಕೆಲವರು, ನನಗೆ ಸಣ್ಣ ವಯಸ್ಸಿನಲ್ಲಿ ಇಡೋಕ್ಕಾಗಲಿಲ್ಲ ಆಚಾರ್ಯ, ಮನೆ ಚಿಕ್ಕದಿತ್ತು, ಈ 60 ಶಾಂತಿಲಿ ಎಲ್ಲ ಫೋಟೋದಲ್ಲಿ ಇದೂ ಒಂದಿರಲಿ ಅಂತ 60 ಏನಾದ್ರು ಅಂಬೆಗಾಲಿಟ್ಟರೆ ನೋಡೋರು ಏನಂತಾರೆ, ಏನಾಯ್ತು ರೀ ಚೆನ್ನಾಗಿತ್ತು, ಕಾಲಿಗೆ ಏನಾಯಿತು ಅನ್ಕೋತೇನೋ ನೋಡಿ ಹೀಗಾಗ್ಬಿಟ್ರು ಅಂತಾರೆ ಅಲ್ವಾ. ಅವ್ರು ಇಡಬಾರ್ದು, ಇಟ್ಟರೆ ಚೆನ್ನಾಗಿರಲ್ಲ. ಈ 60 50 ದೊಡ್ಡವರೇ ಇಡಬಾರ್ದು, ಅಡ್ಡ ಬಿದ್ದವರನ್ನೆಲ್ಲ ದೊಡ್ಡವರನ್ನಾಗಿ ಮಾಡುವ, ದೊಡ್ಡವರಿಗೆಲ್ಲ ದೊಡ್ಡವನಾದ ನೀನು ಈ ರೀತಿ ಕಾಲಲ್ಲಿ ಶಕ್ತಿ ಇಲ್ಲದೆ ಇದ್ದವ್ರ ಥರ ಅಂಬೆಗಾಲಿಡ್ತೀಯಲ್ಲ ಯಾಕೆ ಅಂದರೆ, ಕೃಷ್ಣ ಉತ್ತರ ಕೊಟ್ಟನಂತೆ, ನನ್ನ ಕಷ್ಟ ನಮಗೆ ಗೊತ್ತು ವಾದಿರಾಜರೇ, ನಿಮಗೇನು ಗೊತ್ತು,
ಏನು ನಿನ್ನ ಕಷ್ಟ, ಯಾಕೆ ಕಾಲು ಎಳ್ಕೊಂಡು ಎಳ್ಕೊಂಡು ಬರ್ತಾ ಇದ್ದೀಯ? ಕೃಷ್ಣ ಹೇಳ್ತಾನೆ, ನನ್ನ ಎರಡು ಕಾಲು ನನ್ನ ಹತ್ರ ಇಲ್ಲ ಅನ್ನಂತೆ. ನನ್ನ ಎರಡು ಕಾಲು ನನ್ನ ಹತ್ರ ಇಲ್ಲ, ಅದು ಯಾರ ಹತ್ರ ಇದೆ ಅವ್ರ ಕಡೆಯಿಂದ ಕಿತ್ಕೊಂಡು ಬರ್ತಾ ಇದ್ದೀನಿ ಅಂತಾನ. ಯಾರ ಹತ್ರ ಇದೆ? ಕರ್ಷನ್ ಕರ್ಷನ್ ಅಂಗ್ರಿ ಯುಗಂ ಮುನೀಂದ್ರ ಮನಸ ಸಾಕಂ ವ್ರಜ ಸ್ತ್ರೀ ದೃಶ ಜಂಬಾಲೇನ ಚ ನೀಲ ನೀಲ ಸುತನು ಲೋಲಾಲಕ ಶ್ರೀಮುಖ ಅಂಬಾ ಅಂಬೇತಿಯ ಅಂಬಾ ಅಂಬೇತಿ ಹೀಯ ಮುದಿರಿಯ ಪಿಬತಿ ಸ್ಮಂಕಾದಿರೂಢಸ್ಥನಂ ಕಿಂವಾ ತಪ್ಯತ ಸಾ ತಪೋಸ್ಯ ಜನನೀ ಯಸ್ಯೇದ ಮೀ ದೃಕ್ಫಲಂ. ಕೃಷ್ಣ ಯಾಕೆ ಕಾಲು ಎಳ್ಕೊಂಡು ಬಂದ ಅಂದರೆ, ಕೃಷ್ಣ ಅಂತಾನೆ, ನನ್ನ ಒಂದು ಕಾಲನ್ನು ಗಟ್ಟಿಯಾಗಿ ಮುನಿ ಜನ ತಾವು ಧ್ಯಾನ ಮಾಡ್ತಾ ಭಕ್ತಿಯಿಂದ ನನ್ನ ಒಂದು ಕಾಲು ಕಟ್ಟಿ ಅವ್ರ ಹೃದಯದಲ್ಲಿ ಇಟ್ಕೊಂಡು ಬಿಟ್ಟಿದ್ದ, ನನ್ನ ಇನ್ನೊಂದು ಕಾಲನ್ನು ಬಿಡೋಲ್ಲ ಅಂತ ವೃಂದಾವನದ ಎಲ್ಲ ಹೆಣ್ಣು ಮಕ್ಕಳು ಭಕ್ತಿಯಿಂದ ಹಗ್ಗ ಕಟ್ಟಿ ಇಟ್ಕೊಂಡು ಬಿಟ್ಟಿದ್ದ. ಆ ಎರಡೂ ಕಾಲು ಒಬ್ಬರಿಂದ ಒಬ್ಬರನ್ನು ಬಿಡಿಸ್ಕೊಂಡು ಬಿಡುವಾಗ ನಂಗೆ ಇಷ್ಟು ಕಷ್ಟ ಆಗ್ತಾ ಇದೆ ಅಂತ. ಕರ್ಷನ್ ಅಂಗ್ರಿ ಯುಗಂ ಮುನೀಂದ್ರ ಮನಸ, ಮುನಿಗಳ ಮನಸ್ಸಿನಲ್ಲಿ ನನ್ನ ಪಾದ ಕಮಲವನ್ನು ಅವರು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದ್ದಾರೆ, ಅದನ್ನು ಬಿಡಿಸ್ಕೊಂಡು ಬರೋದು ನನಗೇ ಗೊತ್ತು, ಅದರ ಕಷ್ಟ. ಇನ್ನೊಂದು ವ್ರಜಸ್ತ್ರೀ ದೃಶ, ವೃಂದಾವನದ ಹೆಣ್ಣು ಮಕ್ಕಳು ನೋಡುವ ನೋಟದಲ್ಲಿ ಭಕ್ತಿಯನ್ನು ಸೂಚಿಸ್ತಾ ಇದ್ದಾರೆ, ಅದು ಪ್ರೀತಿ. ಆ ಪ್ರೀತಿ ಎಂಥದ್ದು ಅಂದರೆ ಎಲ್ಲರಿಗಿಂತಲೂ ಹೆಚ್ಚು ಪ್ರೀತಿ. ಯಾರಿಗಿಂತ? ಪತಿ ಸುತಾನ್ವಯ ಭ್ರಾತೃಬಂಧವಾನ್ ಅತಿ ವಿಲಂಗ್ಯತೆ ಅಚ್ಯುತಾಗತ. ಇದೇ ಶಾಸ್ತ್ರದಲ್ಲಿ ಹೇಳುವಂಥದ್ದು, ನಾವು ಎಲ್ಲರಲ್ಲಿ ಪ್ರೀತಿ ಮಾಡ್ತೀವಿ, ಹಾಗೆ ದೇವರಲ್ಲಿ ಅಲ್ಲ. ಎಲ್ಲರಿಗಿಂತ ಹೆಚ್ಚಾದ ಪ್ರೀತಿಯನ್ನು ಆ ಭಗವಂತನಲ್ಲಿ ಮಾಡಿ ಆ ಭಗವಂತನನ್ನು ಭಕ್ತಿ ಪ್ರೀತಿಯಿಂದ ಆ ದೇವರನ್ನು ವಶ ಮಾಡ್ಕೊಂಡು ಬಿಟ್ಟಿದ್ದ. ಹಾಗೆ ಆ ಇಬ್ಬರು ವಶ ಮಾಡಿಕೊಂಡು ನನ್ನ ಪಾದವನ್ನು ಗಟ್ಟಿ ಹಿಡ್ಕೊಂಡು ಬಿಟ್ಟಿದ್ದಾರೆ. ಅವರಿಂದ ನನ್ನ ಪಾದವನ್ನು ಎಳ್ಕೊಂಡು ಬರಲಿಕ್ಕೆ ಹೀಗಾಗ್ತಾ ಇದೆ. ಅಷ್ಟೇ ಅಲ್ಲ, ಅವನಿಗೆ ಇನ್ನೊಂದು ಪ್ರಾಬ್ಲಮ್, ಬೇಗ ಬರೋಕ್ಕಾಗ್ತಿರ್ಲಿಲ್ಲ ಅಂತ ಕೃಷ್ಣಂಗೆ. ಇನ್ನೇನು ಪ್ರಾಬ್ಲಮ್ ನಿಂಗೆ ಅಂದರೆ, ಅವ್ರು ಹೇಳ್ತಾರೆ ಕೃಷ್ಣ ಅಂತಾನೆ, ಈ ಕೂದಲು ಅಡ್ಡಡ್ಡ ಬಂದುಬಿಡತ್ತೆ ಅಂತಾನೆ. ಅವ ಗುಂಗುರು ಗುಂಗುರು ಕೂದಲು, ಅದು ಪೂರ ಮಖಕ್ಕೆ ಅಡ್ಡಡ್ಡ ಬರ್ತಿತ್ತಂತೆ. ಅದು ಎಂಥದ್ದು? ನೀಲ ನೀಲ ಸುತನು ಲೋಲಾಲಕ ಶ್ರೀಮುಖ, ಆಲಕ ಶ್ರೀಮುಖ. ಆ ಆಲಕ ಅಂದರೆ ಗುಂಗುರು ಕೂದಲು, ಅದು ಕಪ್ಪಾದ ಕೂದಲು. ಆ ಕೂದಲಿನ ಕಾಂತಿ ಆಗಾಗ ಮುಖವನ್ನು ಹೀಗೆ ಮಾಡಿಕೊಂಡು ಅಮ್ಮ ಎಲ್ಲಿದ್ದಾಳೋ ನೋಡಿಕೊಂಡು ಅಂಬಾ ಅಂಬೇತಿ ಇಡೀ ಮನೆಯೆಲ್ಲ ಓಡಾಡ್ತಿದ್ದಂತೆ, ಅಮ್ಮ 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 ಅಂತ. ಕೆಲವರಿಗೆ ಮಕ್ಕಳು ಹಿಂದೆ ಅಮ್ಮ 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 ಅಂಬಂದರೆ ಸಿಡುಕು, ಸಿಟ್ಟು ಸಿಟ್ಟು ಮಾಡ್ಕೊಳ್ತಾರೆ. ಪ್ರಾರಬ್ಧ ನಂಗೆ ಬಿಡೋದೇ ಇಲ್ಲ, ಹಿಂದೆ ಅಲಿಯತ್ತೆ ಅಂತ. ಹಾಗೆಲ್ಲ ಅನ್ನಬಾರ್ದು. ಏನಾದರೂ ಕೃಷ್ಣನಿಗೆ ಹೀಗೆ ಅಂದಿದ್ರೆ ಆ ಯಮ್ಮಂಗೆ ಆ ಭಾಗ್ಯ ಎಲ್ಲಿ ಸಿಕ್ತಿತ್ರಿ? ನಮಗೆ ಯಾಕೆ ದೇವರಂಥ ಮಕ್ಕಳು ಮನೇಲಿ ಬರಲ್ಲ ಅಂದರೆ, ದೇವರಂತಾನೆ ಕೊಟ್ಟಿರೋ ಮಗುನೇ ಇಷ್ಟು ಕೆಟ್ಟದಾಗಿ ನೋಡ್ಕೋತಾ ಇದೀಯಾ, ಇನ್ನು ನಾನೇನಾದರೂ ನಿನಗೆ ಮಗನಾಗಿ ಬಂದಿದ್ದರೆ ನಾನು ಮಾಡೋ ಚೇಷ್ಟೆನ ತಡ್ಕೊಳ್ಳೋ ಯೋಗ್ಯತೆ ನಿನಗೆ ಎಲ್ಲಿದೆ ಅಂತ. ನಮಗೆಲ್ಲ ಅಂಥ ಮಕ್ಕಳು ಬರಲಿಲ್ಲ. ಕೆಲವರಿಗೆ ಮಕ್ಕಳು ಚೇಷ್ಟೆ ಮಾಡೋದು ನೋಡಿದ್ರೇ ಅವ್ರು ಹೇಳ್ತಿರ್ತಾರೆ, ಸಾಕಾಗಿ ಹೋಗಿದೆ ಆಚಾರ, ಸಾಕಪ್ಪ ಸಾಕು ಅಂತಾರೆ. ಹಾಗೆಲ್ಲ ಅನ್ನಬಾರ್ದು. ಸಾಕಪ್ಪ ಸಾಕು ಅಂದರೆ ಎರಡು ಜನ್ಮಕ್ಕೆ ಮಕ್ಕಳು ಬೇಡ ಅಂದ್ಬಿಡ್ತಾನೆ ದೇವ್. ಹೇಗಿದ್ರು ಸಾಕಂದಿದೆಯಲ್ಲ ಬಿಡು ಅಂತ. ಮುಂದೆ ಆಮೇಲೆ ನಾಗಪ್ರತಿಷ್ಠೆ ಜಾತಕ ಹಿಡ್ಕೊಂಡು ಊರೆಲ್ಲ ತಿರುಗಿ ಒದ್ದಾಡ್ ಒದ್ದಾಡ್ ಒದ್ದಾಡ್ತಾರೆ. ಹಾಗಾಗಬಾರ್ದು ಅಂದರೆ ಇಟ್ಟ ಹಂಗೆ ಇರುವೇನೋ ಹರಿಯೇ. ಅದೆಲ್ಲ ಭಗವಂತನ ಲೀಲೆಗಳನ್ನು ನೆನಪಿಗೆ ತಂದುಕೊಡುವಂಥದ್ದು. ಕೃಷ್ಣ ಪರಮಾತ್ಮ ಹಾಗೆ ಅಮ್ಮ 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 ಅಂತ ಕೂಗ್ತಾ ಇರ್ತಿದ್ನಂತೆ. ಅವ್ರ ತಾಯಿ ಅಯ್ಯೋ ಮಗು ಯಾಕೋ ಬರ್ತಾ ಇದೆ ಅಂತ ಬಹಳ ಓಡಿ ಬಂದರೆ, ಓಡಿ ಬಂದು ಅಮ್ಮನ ತೊಡೆಯನ್ನು ಏರಿ ಹಾಲು ಕುಡಿತಾ ಕೂತ್ಬಿಡ್ತಿದ್ನಂತೆ. ಭಾರಿ ಪ್ರೋಗ್ರಾಮ್ ಒಂದು, ಎಲ್ಲ ಅಂಗಳ ಎಲ್ಲ ತಿರುಕೊಂಡು ಬಂದು ಅಮ್ಮನನ್ನು ಹುಡುಕಿ ಅಮ್ಮನ ತೊಡೆಯನ್ನು ಏರಿ ಅಂಕಾದಿರೂಢಸ್ಮ, ಅಂಕ ಅಂದರೆ ತೊಡೆ, ಅದರ ಮೇಲೆ ಕೂತು ಹಾಲನ್ನು ಕುಡಿತಾ ಇದ್ದಂತೆ ಭಗವಂತ. ವಾದಿರಾಜರಂತಾರೆ, ಹುಡುಕೊಂಡು ಬಂದು ಅಮ್ಮನ ಹಾಲು ಕುಡಿತಾ ಇದ್ದಾನಲ್ಲ ಆ ತಾಯಿ, ಇನ್ನೆಷ್ಟು ತಪಸ್ಸು ಮಾಡಿದ್ದಾಳೆ. ನಾವು ದೇವ್ರ ಮುಂದೆ ಹಾಲಿಟ್ಟರೆ ಹೊರಟೇ ಹೋಗ್ಬಿಡ್ತಾರೆ. ನಮ್ಮ ಮಡಿ, ನಮ್ಮ ಆಚಾರ, ನಮ್ಮ ಮನಸ್ಸು, ನಾವು ತಂದಿರುವ ಹಾಲು, ಇದನ್ನೆಲ್ಲ ನೋಡಿದ್ರೆ ಅವನಿಗೆ ಸಾಕಪ್ಪ ಇವ್ರ ಮನೆ ಸಹವಾಸವೇ ಬೇಡ ಅಂತ ಓಡ್ಬಿಡ್ಬೇಕು. ಆದರೆ ಈ ತಾಯಿಯನ್ನು ಹೆಸರಿಡಿದು ಅಮ್ಮ ಅಮ್ಮ ಅಂತ ಕೂಗುತ್ತಾ ಬೇಡಿ ಓಡ್ಕೋತ ಬಂದು ಹಾಲು ಕುಡಿತಾ ಇದ್ದಾನೆ ಅಂದರೆ, ಇನ್ನೇನು ತಪಸ್ಸು ಮಾಡಿರಬೇಡ ಇವಳು ಅಂತ ಕೇಳ್ತಾ ಇದ್ದಾರೆ. ಅಂತಹ ಆ ಭಗವಂತನ ಮಹಿಮೆಯನ್ನು ವರ್ಣನೆ ಮಾಡ್ತಾ ಕೃಷ್ಣ ಪರಮಾತ್ಮ
ಅನೇಕ ಮನೆಗಳಿಗೆ ಹೋಗಿ ಅವನು ಹಾಲು ಮೊಸರು ಬೆಣ್ಣೆಯನ್ನು ಕದ್ದದ್ದನ್ನು ವಾದಿರಾಜ ಶ್ರೀಮಚರಣರು ಅನೇಕ ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಕೃಷ್ಣ ಪರಮಾತ್ಮ ಹಾಗೆ ಯಾಕೆ ಹಾಲು ಮೊಸರು ಬೆಣ್ಣೆಯನ್ನು ಕದ್ದ ಅಂದರೆ, ಕೃಷ್ಣ ಪರಮಾತ್ಮ ಯಾರಿಗೆ ಮೋಕ್ಷಾದಿಗಳನ್ನು ಏನನ್ನು ಕೊಡಬೇಕಾದರೂ ಅವ್ರ ಕಡೆಯಿಂದ ಏನಾದರೂ ಸ್ವೀಕಾರ ಮಾಡಬೇಕಂತ, ಏನೂ ತಗೊಳ್ಳದೆ ಅವರಿಗೆ ಭಗವಂತ ತನ್ನ ಅರಮನೆಯಲ್ಲಿ ಕೊಡೋಲ್ಲ. ಆದರೆ ಈ ಹೆಣ್ಣು ಮಕ್ಕಳಿಗೆ ಕೊಡಲಿಕ್ಕೆ ಅವ್ರ ಹತ್ರ ಏನಿರೋಲ್ಲ. ಅವ್ರದ್ದೇನಿದ್ರೂ ಸಾಧನ ಅಂತಂದರೆ ಅವರು ಮಾಡಿರ್ತಕ್ಕಂಥ ಕರೆದಂಥ ಹಾಲು, ಅದನ್ನು ಕಾಯಿಸಿದ್ದು, ಅದನ್ನು ಹೆಪ್ಪಾಕಿದ್ದು, ಅವರು ತೆಗೆದಿಟ್ಟ ಬೆಣ್ಣೆ ಹಾಲು ಮೊಸರು ತುಪ್ಪ ಬಿಟ್ಟರೆ ಅವ್ರದ್ದು ಇನ್ನೇನಿಲ್ಲ. ಅವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೊಟ್ಟಿಗೆದೇ ಕೆಲಸ, ಹಸುವಿಂದೇ ಕೆಲಸ, ಗೋ ಸೇವಾ ಬಿಟ್ಟು ಇನ್ನೊಂದು ಕಾರ್ಯಕ್ರಮವೇ ಇಲ್ಲ. ಸ್ವಲ್ಪ ಪುರುಸೊತ್ತಾದರೆ ಅತ್ತೆ ಮಾವನ ಸೇವೆ, ಮಕ್ಕಳ ಸೇವೆ, ಇದರೊಳಗೇ ಅವರು ಕಾಲ ಕಳಿತಿದ್ರೆ ವಿನಃ ಅವ್ರಿಗೆ ಬೇರೆ ಜ್ಞಾನದ ಕಾರ್ಯ ಮಾಡಿ ಭಗವಂತನನ್ನು ಹೊಂದುವ ಯಾವ ದಾರಿಯೂ ಅವ್ರಿಗೆ ಪುರುಸೊತ್ತಿದ್ರಲ್ವ, ಆಗ್ತಾನೇ ಇರಲ್ಲ. ಈಗೆಲ್ಲ ಬರೀ ಪುರುಸೊತ್ತು, ಆಗ ಪುರುಸೊತ್ತೇ ಇರಲಿಲ್ಲ ಅವ್ರಿಗೆ. ಯಾಕಂದರೆ ಮನೆ ಕೆಲಸ, ಮನೆ ಕೆಲಸ, ಮನೆ ಕೆಲಸ. ಆಗ ಕೃಷ್ಣ ಅನ್ಕೊಂಡಂತೆ, ಪಾಪ ಇವ್ರಿಗೂ ಅನುಗ್ರಹ ಮಾಡಬೇಕು. ಇವ್ರಿಗೆ ಹೇಗೆ ಅನುಗ್ರಹ ಮಾಡೋದು, ಇವ್ರ ಹತ್ರ ಏನು ತೊಗೊಳ್ಳೋದು, ಏನಿಲ್ಲ, ಇವರೇನು ಹಾಲಿಟ್ಟಿದ್ದಾರೆ, ಮೊಸರಿಟ್ಟಿದ್ದಾರೆ, ಬೆಣ್ಣೆ ಇಟ್ಟಿದ್ದಾರೆ, ಅದನ್ನೇ ತೊಗೊಂಡು ಇವರಿಗೆ ಮೋಕ್ಷ ಕೊಡೋದು. ಯಾಕೆ ಅಂದರೆ ನಾಳೆ ಈ ಜ್ಞಾನಿಗಳು, ಜ್ಞಾನ ಸಾಧನೆ ಮಾಡಿದವರು, ತಪಸ್ಸು ಮಾಡಿದವರು, ಅನೇಕ ಕರ್ಮವನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದವರು ಮೋಕ್ಷಕ್ಕೆ ಹೋಗುವಾಗ ಅಲ್ಲಿ ಹೆಣ್ಣುಮಕ್ಕಳು ಬಂದರೆ ಕೇಳ್ಬೋದು, ಅಲ್ಲ ನಾವೇನು ಇಷ್ಟು ಮಂಚಕ ಮಾಡಿದ್ವಿ, ಶಾಸ್ತ್ರಾಧ್ಯಯನ ಮಾಡಿದ್ವಿ, ಅದು ಮಾಡಿದ್ವಿ, ಇದು ಮಾಡಿದ್ವಿ, ನಮಗೆ ಮೋಕ್ಷ ಕೊಟ್ಟೆ, ಸರಿ ಇವ್ರು ಏನು ಮಾಡಿದ್ರು ಅಂತ ಕೊಟ್ಟೆ ಅಂತ ಅವ್ರು ಕೇಳಿದರೆ ಅವ್ರಿಗೆಲ್ಲ ಹೇಳಲಿಕ್ಕೆ ಒಂದು ಉತ್ತರ ಇರಲಿ ಅಂತ ಕೃಷ್ಣ ಪರಮಾತ್ಮ ಎಲ್ಲ ಗೋಪಿಕಾ ಸ್ತ್ರೀಯರ ಮನೆಗೆ ಹೋಗಿ ಹಾಲು ಮೊಸರು ಬೆಣ್ಣೆಯನ್ನು ಕದ್ದ ಅಂತ ವರ್ಣನೆ ಮಾಡ್ತಾರೆ. ಇನ್ನೊಂದು ಕಥೆ ಏನಂದರೆ, ಯದ್ಯಪಿ ಭಗವಂತ ಕಳ್ಳನಾಗಿ ಬರಬೇಕು ಯಾಕೆ ಅಂತ. ಅವನು ಕಳ್ಳನಾಗಿ ಮೊದಲು ಬಂದದ್ದಲ್ಲ ರೀ, ಕೃಷ್ಣಾವತಾರಕ್ಕೆ ಮುಂಚೆ ದೇವರು ತೆಗೆದುಕೊಂಡ ಅವತಾರ ರಾಮಾವತಾರ. ರಾಮಾವತಾರದಲ್ಲಿ ಭಗವಂತ ಮನುಷ್ಯನಾದವ, ಎತ್ತರಕ್ಕೆ ಏರಬೇಕಾದ್ರೆ ಅವನು ಹೇಗಿರಬೇಕು, ಅವನಲ್ಲಿ ಮಾನವೀಯ ಮೌಲ್ಯಗಳು ಹೇಗೆ ವೃದ್ಧಿಸ್ಕೊಳ್ಬೇಕು, ಅಪ್ಪನಿಗೆ ಮಗನಾಗಿ ಹೇಗಿರಬೇಕು, ಅಮ್ಮನಿಗೆ ಮಗನಾಗಿ ಹೇಗಿರಬೇಕು, ಹೆಂಡತಿಗೆ ಗಂಡನಾಗಿ ಹೇಗಿರಬೇಕು, ತಮ್ಮನಿಗೆ ಅಣ್ಣನಾಗಿ ಹೇಗಿರಬೇಕು, ಪ್ರಜೆಗಳನ್ನು ರಂಜಿಸುವ ರಾಜನಾಗಿ ಹೇಗಿರಬೇಕು, ಮುನಿಗಳ ಮುಂದೆ ಹೇಗಿರಬೇಕು, ಋಷಿಗಳ ಮುಂದೆ ಹೇಗಿರಬೇಕು, ಆರ್ತರಲ್ಲಿ ಹೇಗಿರಬೇಕು, ಪ್ರತಿಯೊಂದು ಪಾತ್ರದಲ್ಲಿ ಹೇಗಿರಬೇಕು ಅಂತ ತೋರಿಸ್ಕೊಡ್ಲಿಕ್ಕೆ ಬಂದ ರೂಪ ರಾಮಾವತಾರ. ಅದು ಒಂದಿನ ಎರಡು ದಿನ ತೋರಿಸ್ಕೊಟ್ಟಿದ್ದಲ್ಲ, 13,000 ವರ್ಷಗಳ ಕಾಲ ರಾಮದೇವರು ಈ ಭೂಮಿಯಲ್ಲಿ ರಾಜ್ಯಭಾರ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡಿದ್ರು ತ್ರೇತಾಯುಗದಲ್ಲಿ, ಇನ್ನೆಲ್ಲ ಜನ ನನ್ನೇ ಫಾಲೋ ಮಾಡ್ತಾರೆ, ಉತ್ತಮವಾದ ಮಾರ್ಗ ಹಿಡಿತಾರೆ ಅಂದ್ಕೊಂಡು ಅವನು ಏನೋ ರಾಮ ಪರಂಧಾಮಕ್ಕೆ ಹೋದ. ಹೋಗುವಾಗ ಯಾರ್ಯಾರು ಬರ್ತೀರಿಂದ ಕರ್ಕೊಂಡು ಹೋದ. ಆಮೇಲೆ ನೋಡ್ತಾನೆ ಈ ಜನಕ್ಕೆ ಒಬ್ಬನಾದರೂ ರಾಮನ ಥರ ಇಲ್ಲೇ ಇಲ್ಲ. ಅವ್ರಿಗೆಲ್ಲ ಸೀರಿಯಲ್ ನೋಡೋದ್ರೊಳಗಿರೋ ಇಂಟ್ರೆಸ್ಟು, ಕಳ್ಳರ ನ್ಯೂಸು, ಅಯೋಗ್ಯರ ನ್ಯೂಸು, ಕೆಟ್ಟವರ ನ್ಯೂಸು, ಇದನ್ನು ನೋಡೋದ್ರೊಳಗೆ ಭಾರಿ ಇಂಟ್ರೆಸ್ಟ್. ರಾಮಾಯಣದಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಇದನ್ನು ನೋಡಿ ರಾಮನಿಗನ್ನಿಸ್ತು, ನಿಮಗೆ ಕಳ್ಳರ ಚರಿತ್ರೆ ಅಂದರೆ ಇಷ್ಟು ಇಂಟ್ರೆಸ್ಟಾ, ಅಯೋಗ್ಯರ ಚರಿತ್ರೆ ಅಂದರೆ ಇಷ್ಟು, ಜಾರರ ಚೋರರ ಚರಿತ್ರೆ ಅಂದರೆ ಇಷ್ಟು ಇಂಟ್ರೆಸ್ಟ್ ಆಗೋದಾದರೆ ನಿಮ್ಮ ಸಲುವಾಗಿ ನಾನೇ ಜಾರನಾಗಿ ಬರ್ತೇನೆ, ನಾನೇ ಚೋರನಾಗಿ ಬರ್ತೇನೆ, ನೀವು ಆ ಜಾರ ಈ ಚೋರನ ಕಥೆ ಬದಲು ನಂದೇ ಕೇಳಿ, ನನ್ನನ್ನು ಜಾರತ್ವದ ಕಥೆಯನ್ನು ಕೇಳಿದರೆ ನೀವು ಜನ್ಮಾಂತರದಲ್ಲಿ ಮಾಡಿದ ನಿಮ್ಮ ಜಾರತ್ವದ ಪಾಪವನ್ನು ನಾನು ಪರಿಹಾರ ಮಾಡ್ತೇನೆ, ನನ್ನ ಚೋರತ್ವದ ಕಥೆಯನ್ನು ಭಕ್ತಿ ಶ್ರದ್ಧೆಯಿಂದ ಕೇಳಿದರೆ ಆ ಕೇಳುವ ಕಾಲಕ್ಕೆ ನನ್ನಲ್ಲಿ ಮನಸ್ಸು ನಿಮ್ಮದು ನಿಂತರೆ ನಿಮ್ಮದು ಜನ್ಮ ಜನ್ಮಾಂತರದ ಚೋರತ್ವದ ಪಾಪವನ್ನು ಕಳೆಯುತ್ತೇನೆ ಅಂತ ತೋರಿಸ್ಲಿಕ್ಕೋಸ್ಕರವಾಗಿ ಭಗವಂತ ತಾನು ಜಾರನಂತೆ ಚೋರನಂತೆ ಭಗವಂತ ನಟನೆ ಮಾಡಿ ತೋರಿಸ್ಲಿಕ್ಕೆ ಸ್ವೀಕಾರ ಮಾಡಿದಂತಹ ರೂಪವೇ ಈ ಕೃಷ್ಣಾವತಾರದ ರೂಪ. ಕೃಷ್ಣ ಪರಮಾತ್ಮ ಒಬ್ಬ ಗೋಪಿಕಾ ಸ್ತ್ರೀಯ ಮನೆಗೆ ಹೋಗಿದ್ದ. ಅವರಿಗೆಲ್ಲ ಹೆಣ್ಮಕ್ಕಳಿಗೆ ಕೃಷ್ಣ ಬರೋದು, ತುಂಬ ಚೇಷ್ಟೆ ಮಾಡೋದು, ಇದೆಲ್ಲ ಅಭ್ಯಾಸ ಆಗಿತ್ತು. ಆ ಎಲ್ಲ ಹೆಣ್ಣು ಮಕ್ಕಳು ಅವ್ರದ್ದು ಬೆಳಗ್ಗೆ ಇದ್ದು ಒಂದೇ, ಇವತ್ತು ಏನು ಮಾಡಿದ್ರೆ ಕೃಷ್ಣನ ಕಡೆಯಿಂದ ಹಾಲನ್ನು ಉಳಿಸ್ಬಹುದು, ಬೆಣ್ಣೆ ಮನೇಲಿ ಕಳ್ಳತನ ಆಗಬಾರ್ದು ಅಂದರೆ ಏನು ಮಾಡಬೇಕು, ರಾತ್ರಿಯೆಲ್ಲ ಅದೇ ಪ್ಲ್ಯಾನ್ ಮಾಡೋದೇ ಆಗ್ತಿತ್ತು. ಒಬ್ಬಳಿಗೆ ಒಂದು ಐಡಿಯಾ ಬಂತಂತೆ, ನಾಳೆ ಕೃಷ್ಣ ಬಂದೇ ಬರ್ತಾನೆ, ನಮ್ಮನೆ ಹಾಲು ಕುಡದೆ ಕುಡಿತಾನೆ, ಕೃಷ್ಣನಿಗೆ ಹಾಲು ಸಿಗಬಾರ್ದು, ಏನು ಮಾಡಬೇಕು ಏನು ಮಾಡಬೇಕು ಯೋಚನೆ ಮಾಡಿ ಅವಳು ಅಂದ್ಕೊಂಡ್ಳು, ಅಗ್ಗಿಷ್ಟಿಕೆ ಮೇಲಿಂದ ಹಾಲು ಇಳಿಸಿದ್ರಲ್ವ, ಅದು ಆರಿದ್ರಲ್ವ ಕೃಷ್ಣ ಕುಡಿತಾನೆ,
ನಾಳೆ ಇಳಿಸೋದೇ ಬೇಡ, ಕೆಂಡದ ಮೇಲೆ ಹಾಲಿಟ್ಟಿರೋಣ ಅಂಥೇಳಿ ಕೃಷ್ಣ ಬರೋ ಕಾಲಕ್ಕೆ ಕೊತ 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 ಕುದೀತಿರ್ಬೇಕು ಹಾಲು. ಆ ಟೆಂಪ್ರೇಚರಲ್ಲಿ ಹಾಲಿಟ್ಟರೆ ಕೃಷ್ಣ ಬರ್ತಾನೆ, ಪಾತ್ರೆ ಮುಟ್ಟಿದ್ರೆ ಬಿಸಿ ಆಗುತ್ತೆ, ಕಿರಿಚಿಕೊಂಡು ಹೋಗ್ತಾನೆ, ಹಾಲು ಬಿಸಿ ಇರುತ್ತೆ ಕುಡಿಯಲ್ಲ ಅಂತ ಇದು ಭಾರಿ ಪ್ಲ್ಯಾನ್ ಅಂದ್ಕೊಂಡು ಅವಳು ಅಗ್ಗಿಷ್ಟಿಕೆ ಮೇಲೆ ಹಾಲಿಟ್ಕೊಂಡು ಕಾಯ್ತಾ ಇದ್ಲು. ಅಂದರೆ ಕೃಷ್ಣ ಬರಲಿ, ಪಾತ್ರೆ ಒಳಗೆ ಕೈ ಇಡಲಿ, ಸುಡಲಿ, ಇನ್ನೊಂದು ಸತಿ ನಮ್ಮ ಮನೆ ಕಡೆ ಬರಬಾರ್ದು ಅಂತ ಹೀಗೆ ಕಾಯ್ತಾ ಇದ್ದಾಳೆ. ಕೃಷ್ಣನಿಗೇನ್ರಿ, ಸೀದ ಬಂದ ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬ. ಯಾರ ಮನಸ್ಸಿನಲ್ಲಿ ಏನು ಐಡಿಯಾ ಮಾಡಿದ್ರು ಅದೆಲ್ಲ ಕೃಷ್ಣನಿಗೆ ಗೊತ್ತಾಗದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಭಗವಂತ ಬಂದೇ ಬಂದ. ಹರೋಪಯೋ ಮುಷ್ಣತಿ ಕ್ವಾಪಿ ತುಷ್ಟ ದದಾರ ಮರ್ಕಾಯ ದದತ್ಯಮರುಷಂ. ಇದು ಒಂದು ಬೇರೆ ಕಥೆಯನ್ನು ವಾದಿರಾಜರು ಇಲ್ಲಿ ಹೇಳ್ತಾರೆ. ಕೃಷ್ಣ ಪರಮಾತ್ಮ ಒಬ್ಬಳ ಮನೆಗೆ ಬಂದ, ಅಲ್ಲಿ ಬೆಣ್ಣೆ ಹಾಲು ಮೊಸರು ಕದ್ದು ತಿಂದ. ತಿಂದಾಗ ಅವಳದೊಂದು ಸ್ವಲ್ಪ ವಿಚಿತ್ರ ಕತೆ. ಅವಳು ಕರ್ಮ ಮಾಡುವಾಗೆಲ್ಲ ಭಗವಂತನ ನೆನಪಿನೊಂದಿಗೆ ಮಾಡ್ತಿದ್ಲು. ಕೃಷ್ಣ ಬಂದ, ಅವನು ಬೆಣ್ಣೆ ತಿಂದರೆ ಅವಳಿಗೆ ಆನಂದ ಆಯಿತು, ಅಂತೂ ಸಾರ್ಥಕ ಆಯ್ತಪ್ಪ ಇವತ್ತು ಬೆಣ್ಣೆ ಇಟ್ಟಿದ್ದು ತಿಂದೆ ಸಂತೋಷ ಆಯಿತು ಅಂತ ಅಂದ್ಕೊಂಡ್ಳು. ಕೃಷ್ಣ ಅಂದ್ಕೊಂಡ, ನೀನು ಹೀಗೆ ಅನ್ನಬಾರ್ದು, ಯಾಕೆಂದರೆ ನಿಂದು ರಾಮಾವತಾರದಲ್ಲೇ ಬೇಕಾದಷ್ಟು ಪುಣ್ಯ ಆಗಿದೆ, ಮತ್ತೂ ಪುಣ್ಯ ಸಂಪಾದನೆ ಮಾಡಿ ಏನು ಮಾಡ್ತೀಯ ಅಂಥೇಳಿ ಅವಳ ಪುಣ್ಯವನ್ನು ಹ್ರಾಸ ಮಾಡಬೇಕು, ಅವಳ ಕಡೆಯಿಂದ ಬಯಸ್ಕೊಳ್ಬೇಕು. ಕೃಷ್ಣ ಮನ ಮಾಡ್ದ, ತತ್ಕ್ಷಣದಲ್ಲಿಯೇ ತಾನು ಅರ್ಧಂಬರ್ಧ ಬೆಣ್ಣೆ ತಿಂತಿದ್ದು ಉಳಿದ ಅರ್ಧವನ್ನು ಚೆನ್ನಾಗಿ ಬಳದು ಅಲ್ಲೇ ಇದ್ದಂತಹ ಒಂದು ಬೆಕ್ಕಿಗೆ ಹಾಕಿಬಿಟ್ಟ. ಆ ಬೆಕ್ಕು ಕಾಯ್ತಾ ಇತ್ತು, ಕೃಷ್ಣನ ಪ್ರಸಾದ ತಿನ್ಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು. ಆ ಬೆಕ್ಕು ಪೂರ ನೆಕ್ಕಿ ಎಲ್ಲ ತಿಂದು ಹಾಕ್ಬಿಡ್ತು. ಕೃಷ್ಣ ತಿನ್ನುವಾಗ ಕೈ ಮುಗಿದ ಗೋಪಿ ಬೆಕ್ಕಿಗೆ ಹಾಕುವಾಗ ಭಾರೀ ಸಿಟ್ಟು ಮಾಡಿಕೊಂಡು ಸೊಂಟದ ಮೇಲೆ ಕೈ ಇಟ್ಟು ಕೃಷ್ಣನ ಬೈಲಿಕ್ಕೆ ಶುರು ಮಾಡಿದ್ಲು, ಜಬರಿಸ್ತಾ ಇದ್ದಾಳೆ. ಅಲ್ಲ ಕೃಷ್ಣ, ಎಂಥ ಮೋಸ ಇದು, ನೀ ತಿಂದೇ ಸರಿ, ಬೆಕ್ಕಿಗೆ ಯಾಕೆ ಹಾಕದೆ ಅಂತ ಕೇಳಿದ್ರು. ಕೃಷ್ಣ ಹೇಳ್ದ, ನೋಡು, ನೀನು ನನಗೆ ಅಂತ ಇಟ್ಟಿದ್ದಿದ್ರೆ ನಾನು ಕೂಡ ನಿನಗೆ ಅಂತ ಇಡ್ತಿದ್ದೆ, ನೀನು ನಂಗೆ ಸಿಗಬಾರ್ದು ಅಂತ ಮೇಲಿಟ್ಟೆ, ಅದಕ್ಕೆ ನಾನು ನಿಂಗೆ ಸಿಗಬಾರ್ದು ಅಂತ ಬೆಕ್ಕಿಗೆ ಹಾಕಿದೆ ಅಂತ ಕೃಷ್ಣ ಅನ್ನಂತೆ. ಇದರೊಳಗೆ ನಮಗೆಲ್ಲ ಒಂದು ಕತೆ ಹೇಳ್ತಾನೆ. ಕೆಲವರು ದೇವರು ಕೊಟ್ಟ ಸಂಪತ್ತನ್ನು ತಾವೂ ತಿನ್ನಲ್ಲ, ಇನ್ನೊಬ್ರಿಗೂ ಕೊಡಲ್ಲ. ಇನ್ನೊಬ್ರಿಗೂ ಕೊಡಬಾರ್ದು, ನಾನು ತಿಂದಿದ್ದು ನೋಡಿದ್ರೆ ಅವ್ರು ಎಲ್ಲಿ ಇದು ಮಾಡ್ಕೊಳ್ತಾರೋ ಅಂತ ತಾವೂ ತಿನ್ನಲ್ಲ, ಇನ್ನೊಬ್ರಿಗೂ ಕೊಡಲ್ಲ. ದೇವರಂತಾನೆ, ನೀ ದೇವರಿಗಿಲ್ಲ, ಧರ್ಮ ಇಲ್ಲ, ಹಾಗಾದ್ರೆ ಅದನ್ನು ನಾಶ ಮಾಡ್ತೇನೆ ಅಂತ ತೋರಿಸ್ಲಿಕ್ಕೋಸ್ಕರವಾಗಿ ಹೀಗೆಲ್ಲ ಭಗವಂತ ಮಾಡ್ದ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಆ ಬಿಸಿಯ ಹಾಲಿನ ಮನೆಗೆ ಹೋದ, ಆ ಹಾಲನ್ನು ಹಾಗೆ ಹಿಡಿದು ಪೂರ ಬಾಯಿಗೆ ಹಾಕ್ಕೊಂಡೇ ಬಿಟ್ಟ. ಅವಳಿಗೆ ಆಶ್ಚರ್ಯ, ಇಷ್ಟು ಬಿಸಿ ನಾನು ಇಕ್ಲ ಹಿಡ್ಕೊಂಡು ಬಟ್ಟೆ ಹಿಡ್ಕೊಂಡ್ರು ಕೈ ಸುಡುತ್ತೆ, ಈ ಕೃಷ್ಣ ಹಿಂಗೆ ಕುಡಿದ್ನಲ್ಲ. ಅವಳು ಯಶೋಧೆ ಹತ್ರ ಹೋಗಿ ಹೇಳ್ತಾಳೆ, ಅಲ್ಲ, ನಿನ್ನ ಮಗ ಇಷ್ಟು ಬಿಸಿ ಬಿಸಿಯಾದದ್ದು ಕುಡಿತಾನೆ, ನಿನ್ನ ಮಗನ ಹೊಟ್ಟೆಯಲ್ಲಿ ಏನಾದರೂ ಸಾಗರಗಟ್ಟಲೆ ನೀರಿದೆಯಾ ಅಂತ, ಸಮುದ್ರದಷ್ಟು ನೀರಿದೆಯಾ ಅಂತ ಕೇಳ್ತಾಳೆ. ಇದು ಎಲ್ಲ ಅವನ ಭಗವಂತನ ಮಹಿಮಾ. ಸಾಗರ ಸರ್ವೇ ಸಪ್ತದ್ವೀಪ ವಸುಂಧರ, ಎಲ್ಲ ಸಮುದ್ರಗಳು ಕೂಡ ಭಗವಂತನ ಹೊಟ್ಟೆಯಲ್ಲೇ ಇರುವ ವಿಚಾರವನ್ನು ಆ ರೀತಿ ತಿಳಿಸ್ಕೊಡ್ತಾ ಇದ್ದಾರೆ. ಒಂದು ಮನೆಗೆ ಹೋದ, ಒಬ್ಳೇನು ಮಾಡಿದ್ಲು, ಹಾಲಿನ ಮೇಲೆ ಒಂದು ಗಂಟೆ ಇಟ್ಟುಬಿಟ್ಟಿದ್ಲು. ಯಾಕೆಂದರೆ ಹಾಲು ಕುಡಿಯುವಾಗ ಮುಚ್ಚಲ ಹಿಂಗೆ ತೆಗಿತಾನೆ, ಗಂಟೆ ಬೀಳುತ್ತೆ, ಸೌಂಡ್ ಆದ ತಕ್ಷಣ ಕೃಷ್ಣನ ಅರೆಸ್ಟ್ ಮಾಡಿಬಿಡ್ಬೋದು. ಯಾಕೆಂದರೆ ಅವರಮ್ಮ ಯಾವಾಗಲೂ ಹೇಳೋಳು, ನೀವು ಯಾರಾದರೂ ಅವನನ್ನು ಮಾಲ್ ಸಮೇತ ಹಿಡ್ಕೊಂಡು ಬನ್ನಿ ಅಂತ. ಇವನು ಸಿಗಬೇಕಲ್ಲ, ಕೃಷ್ಣ ಸಿಗೋದೇ ಕಷ್ಟ, ಇನ್ನು ಜೊತೆಗೆ ಮಾಲ್ ಸಮೇತ ಸಾಧ್ಯವೇ ಇಲ್ಲ. ಇವಳಿಗೊಂದು ಆಸೆ, ಕೃಷ್ಣ ಏನಾದ್ರು ಸಿಕ್ಕರೆ ಅವರಮ್ಮಗೆ ಹಿಡ್ಕೊಂಡು ಕೊಡೋಣ ಅಂತ. ಅಲ್ಲಿ ಬಂದ, ಆ ತಟ್ಟೆ ಎಳೆದ, ಎಳೆಯುವಾಗ ಕೃಷ್ಣ ಗಂಟೆಗೆ ಮೊದಲೇ ಹೇಳಿದ್ದ, ಗಲಾಟೆ ಮಾಡಿಗಿಡಿ ಅಂತ. ಅದು ಮೇಲಿಂದ ಕೆಳಗೆ ಬಿತ್ತು, ಶಬ್ದ ಮಾತ್ರ ಆಗಲಿಲ್ಲ ಅಂತ, ಶಬ್ದ ಆಗಲೇ ಇಲ್ಲ. ಇದರ ಅರ್ಥ ಏನಂದರೆ, ಭಗವಂತ ಜಗತ್ತನ್ನೇ ನಿಯಂತ್ರಣ ಮಾಡುವವನಿಗೆ, ಚೇತನಾಚೇತನಾತ್ಮಕವಾದ ಪ್ರಪಂಚನ ಕಂಟ್ರೋಲ್ ಮಾಡೋ ಕೃಷ್ಣನಿಗೆ ಒಂದು ಗಂಟೆ ಕಂಟ್ರೋಲ್ ಮಾಡಲಿಕ್ಕೆ ಬರಲ್ಲೇನೋ, ಶಂದ. ಆ ಗಂಟೆ ಬರೀ ಗಂಟೆ ಅಲ್ಲ, ನಮಗೆ ನಿಮಗೆ ಗಂಟೆ ಬರೀ ಗಂಟೆ ಕಾಣತ್ರಿ, ಆದರೆ ದೇವರ ಮುಂದೆ ನಿಂತರೆ ಗಂಟೆ ಒಳಗಿರೋ ದೇವತೆಗಳು ಕೈ ಮುಕ್ಕೊಂಡು ನಿಂತ್ಕೊಳ್ತಾರೆ. ಈಗ ಆಫೀಸಲ್ಲಿ ಸಾಮಾನ್ಯರು ಹೋದರೆ ಕೂತೋರೆಲ್ಲ ಕೂತ್ಕಡೆ ಕೂತಿರ್ತಾರೆ, ಅದೇ ಆಫೀಸ್ ಒಳಗೆ ಸೂಪರಿಂಟೆಂಡೆಂಟ್ ಹೋದರೆ ಕೂತೋರೆಲ್ಲ ಎದ್ದು ನಿಂತು ಭಾರಿ ಅಲರ್ಟ್ ಆಗಿ ಬಾಸ್ ಬಂದರು ಅಂತ ಹೇಗೆ ಮಾಡ್ತಾರೋ, ನಾವು ನೀವು ದೇವರ ಮನೆಗೆ ಹೋದರೆ ಸುಮ್ಮ ಗಂಟೆ ಇರುತ್ತೆ. ಅದೇ ದೇವರ ಮನೆಗೆ ಕೃಷ್ಣ ಪ್ರವೇಶ ಆದರೆ ಗಂಟೆ ಒಳಗಿರೋ ದೇವತೆಗಳು ನಿಂತಾರಂತೆ. ಘಂಟಾಗ್ರೆ ಬ್ರಹ್ಮದೈವತ್ಯಂ, ಮುಕುಟೆ ರುದ್ರದೈವತಂ, ನಾದೆ ಸರಸ್ವತಿ ಚೈವ, ನಾಲೆ ನಾಗಾದಿ ದೈವತಂ, ಇಷ್ಟೆಲ್ಲ ದೇವತೆಗಳು ಗಂಟೆ ಒಳಗಿರುತ್ತಾರಂತೆ.
ಯಾವಾಗ ದೇವರು ಹಿಂಗಂದ ಆ ಘಂಟಾಭಿಮಾನಿ ದೇವತೆಗಳೆಲ್ಲ ಸೈಲೆಂಟ್ ಆಗ್ಬಿಟ್ರಂತೆ. ಭಗವಂತ ಹೇಳಿದ್ಮೇಲೆ ನಮ್ದಿನ್ನೇನು, ಸುಮ್ಮನೆ ಆಗ್ಬಿಟ್ರು. ಕೃಷ್ಣ ತಟ್ಟೆಯನ್ನು ಗಂಟೆ ಕೆಳಗೆ ಬಿತ್ತು, ಸೌಂಡ್ ಮಾಡಲಿಲ್ಲ, ತನ್ನ ಕೆಲಸಕ್ಕೆ ಅನುಕೂಲ ಆಯಿತು ಅಂತ ಅಂದ್ಕೊಂಡ, ಆ ತಟ್ಟೆಯನ್ನು ಕೆಳಗಿಟ್ಟ, ಹಾಲು ತಗೊಂಡ, ಹೀಗೆ ಹಾಕ್ಕೊಂಡ. ಹಾಕ್ಕೊಳ್ಳೋ ಸಮಯಕ್ಕೆ ಮಲಗಿದ ಗಂಟೆ ಕೂತು ಗಣಗಣಗಣ ಬಾರಿಸ್ಬಿಡ್ತು. ಗಂಟೆನ ಕೇಳಿದ್ರು, ಯಾಕೆ ಹೀಗೆ ಮಾಡ್ತಾ ಇದೀಯಾ ಗಂಟೆ ಅಂತೂ, ನಮ್ಮದು ನೈವೇದ್ಯ ಟೈಮಲ್ಲೇ ಎಲ್ಲ ಶಬ್ದ ಮಾಡಬೇಕು, ಈಗೂ ಬೇಡ ಅಂದರೆ ಮತ್ತೇನು ಮಾಡೋದು. ಅಷ್ಟೇ ಅಲ್ಲ, ಕೃಷ್ಣ ಪರಮಾತ್ಮ ಏನು ಮಾಡಿದ್ದಾನಂತೆ, ಒಂದು ಕೈಯಲ್ಲಿ ಗಂಟೆ ತಗೊಂಡು ತಾನೇ ಗಂಟೆಯನ್ನು ಬಾರಿಸ್ತಾ, ಒಂದು ಕೈಯಲ್ಲಿ ಹಾಲು ಕುಡಿತಾ, ಇನ್ನೊಂದು ಕೈಯಲ್ಲಿ ಅನೇಕ ಕೈಗಳು ಬಂತು, ತನ್ನ ಸ್ನೇಹಿತರಿಗೂ ಹಾಲನ್ನು ಹಂಚ್ತಾ, ಅನೇಕ ಕೈಗಳಿಂದ ಏಕಕಾಲಕ್ಕೆ ಅನೇಕ ಕರ್ಮವನ್ನು ಮಾಡ್ತಾ, ತಾನು ವೇದ ಪ್ರತಿಪಾದ್ಯನಾದ ಸಹಸ್ರ ಶೀರ್ಷ ಪುರುಷ ಇತ್ಯಾದಿಗಳಿಂದ ತನ್ನ ವಿಶ್ವರೂಪವನ್ನು ಹೀಗೆಲ್ಲ ಒಬ್ಬಳಿಗೆ ತೋರಿಸ್ತಾ ಇದ್ದಾನೆ. ಕಡೆಗೆ ಒಬ್ಬಳು ಮನೆಗೆ ಹೋಗಿದ್ದ, ಅವಳು ಮನೇಲಿ ಹೋಗಿ ಬೆಣ್ಣೆ ಒಳಗೆ ಕೈ ಹಾಕಿದ, ಬೆಣ್ಣೆ ತಗೊಂಡ, ಇನ್ನೂ ಬಾಯಿಗೆ ಇಟ್ಕೊಂಡಿಲ್ಲ. ಅಷ್ಟರೊಳಗೆ ಆ ಮನೆ ಯಜಮಾನಿ ಬಂದೇ ಬಿಟ್ಲು, ಬಂದುಬಿಟ್ಟು ಅವನ ಕೈ ಹಿಡ್ಕೊಂಬಿಟ್ಲು, ಕೈಯೊಳಗೆ ಬೆಣ್ಣೆ ಇದೆ, ಅಂದರೆ ರೆಡ್ ಹ್ಯಾಂಡ್ ಸಿಕ್ಕಾಕೊಂಡ್ಬಿಟ್ಟ. ಅವಳಿಗೆ ಆನಂದವೋ ಆನಂದ, ಇವತ್ತು ಕರ್ಕೊಂಡು ಹೋಗಿ ಯಶೋದೆಗೆ ಕೊಟ್ಟು ಬಿಡ್ತೀನಿ ಅಂಥೇಳಿ ಕೃಷ್ಣನ ಕೈ ಹಿಡ್ಕೊಂಡು ಕೇಳ್ತಾ ಇದ್ದಾಳೆ. ಹಸ್ತಕಿಂ ನವನೀತ ಭಾಜನ ಮುಖೇ ನ್ಯಸ್ತತ್ವಯಾ ಶ್ರೀಪತೆ. ಅವಳು ಒಳಗೆ ಬಂದು ಕೃಷ್ಣನ ಕೈಯಲ್ಲಿ ಬೆಣ್ಣೆ ಇರೋದು ನೋಡಿ ಕೈ ಹಿಡ್ಕೊಂಡು ಕೇಳ್ತಾ ಇದ್ದಾಳೆ, ಕೃಷ್ಣ ಕೈಯಲ್ಲಿ ಯಾಕೆ ಬೆಣ್ಣೆ ತೊಗೊಂಡಿದೆಯಾ ಹೇಳಂತದು. ಕೃಷ್ಣ ಏನಾರು ಹೇಳ್ಬೇಕಲ್ಲ, ಏನು ಹೇಳ್ಬೇಕ್ರಿ, ಬಾಯಿಗೆ ಹಾಕ್ಕೊಳಕ್ಕೆ ಹೇಳ್ಬೇಕಲ್ಲ, ಅವನು ಹೇಳಲಿಲ್ಲ. ಕೃಷ್ಣ ಹೇಳ್ತಾನೆ, ನಿನ್ನ ಮನೆ ಬೆಣ್ಣೆ ತಿನ್ನಬೇಕು ಅಂತ ನಾ ಏನು ಬೆಣ್ಣೆ ತೊಗೊಳ್ಳಿಲ್ಲ ಅಂದ, ಕೈಯಲ್ಲಿ ತೊಗೊಂಡಾಗಿದೆ, ಬಾಯಿ ಹತ್ರನೂ ಹೋಗಿದೆ, ಆದರೆ ಕೇಳಿದ್ದಕ್ಕೆ ಉತ್ತರ ಹೇಳ್ತಾ ಇದ್ದ, ನಾನೇನು ತಿನ್ನಬೇಕು ಅಂತ ತೊಗೊಂಡಿಲ್ಲ ಅಂತಂದ. ಮತ್ತ್ಯಾಗಿ ತೊಗೊಂಡಿದೀಯಾ ಅಂದ್ಲು. ಅದು ಕೃಷ್ಣ ಅಂದ, ಇಲ್ಲಿ ಬಾ, ಅದೆಲ್ಲ ಬಾಯಲ್ಲಿ ಹೇಳುವಂಥದ್ದಲ್ಲ, ನಿಂಗೆ ತೋರಿಸ್ತೀನಿ ಬಾ ಅಂದ. ಅವಳು ಬಂದ್ಲು, ಆ ಬೆಣ್ಣೆಯನ್ನು ಮುಟ್ಟು ಅಂತ ಹೇಳ್ದ, ಅವಳು ಬೆರಳಿಂದ ಬೆಣ್ಣೆಯನ್ನು ಹೀಗೆ ಮುಟ್ಟಿದ್ಲು. ಕೃಷ್ಣ ಕೇಳ್ದ, ಹೇಗಿದೆ ಅಂತ. ಅದಕ್ಕೆ ಅವಳಂದ್ಲು, ಮೃದುವಾಗಿದೆ ಅಂತಂದ್ಲು. ಕೃಷ್ಣ ಅಂದ, ಅದಕ್ಕೆ ನಾ ತೊಗೊಂಡಿದ್ದು ಅಂದ. ಅಲ್ಲ, ಬೆಣ್ಣೆ ಮೃದುವಾಗಿರೋದಕ್ಕೂ ನೀ ತೊಗೊಳ್ಳೋದಿಕ್ಕೂ ಏನು ಸಂಬಂಧ ಅಂತ ಕೇಳಿದ್ಲು. ಕೃಷ್ಣ ಅಂದ, ಇಂಥ ಮೃದುವಾದ ಬೆಣ್ಣೆ ನಿನ್ನಂಥ ಕಠಿಣ ಹೃದಯದವಳ ಮನೆಯಲ್ಲಿ ಇರಬಾರ್ದು, ಅದಕ್ಕೆ ನಾ ತೆಗೆದೆ ಅಂತ. ನಾನು ಕಠಿಣ, ಅದಕ್ಕೆ ತೆಗೆದದ್ದು ಸರಿ, ಈ ಬೆಣ್ಣೆ ಮತ್ತೆ ಎಲ್ಲಿಡ್ತೀಯ ಕೃಷ್ಣ? ಕೃಷ್ಣ ಅಂದ, ಯಾರು ಮೃದುವೋ ಯಾರು ಕೋಮಲವಾಗಿದ್ದಾರೋ ಅಲ್ಲಿಡೋಣ ಅಂದ್ಕೊಂಡಿದ್ದೀನಿ. ಹಾಗಾದ್ರೆ ನಮ್ಮೂರಲ್ಲಿ ನನಗಿಂತೂ ಕೋಮಲ ಇರೋರು ಯಾರು, ನನಗಿಂತ ಮೃದು ಯಾರು ಅಂದರೆ? ಕೃಷ್ಣ ಅಂದ, ನಿನಗಿಂತ ಮೃದು ಬೇರೆ ಯಾಕಬೇಕು, ನಾನೇ ಇದೀನಿ ನೋಡು ಅಂತ ಬಾಯಿಗೆ ಹಾಕ್ಕೊಂಡೇ ಬಿಟ್ಟ. ಮಾತಾಡುವ ಬರದಲ್ಲಿ ಅವಳಿಗೆ ಏನು ಆನ್ಸರ್ ಕೊಡಲಿಕ್ಕೆ ಬೇಡ, ಸೀದಾ ಬಾಯಿಗೆ ಹಾಕ್ಕೊಂಡ್ಬಿಟ್ಟ. ಅಂದರೆ ಭಗವಂತ, ನನ್ನಷ್ಟು ಕರುಣಾ ಸಮುದ್ರ, ನನ್ನಷ್ಟು ಮೃದು ಯಾರಿಲ್ಲ ಅಂತ ತೋರಿಸ್ದ, ಬಾಯಿಗೆ ಹಾಕ್ಕೊಂಡ. ಅಂದರೆ ಬೆಣ್ಣೆಗಿಂತಲೂ ತಾನು ಮೃದು ಅನ್ನುವಂತೆ ಬಾಯಿಗೆ ಹಾಕ್ಕೊಂಡ. ಆದರೆ ಇವಳು ಸಾಮಾನ್ಯದ ಗೋಪಿ ಅಲ್ಲ, ಬಾಯಿಗೆ ಹಾಕ್ಕೊಳ್ಳೋಳು ಸುಮ್ಮನಿದ್ಲು. ಬಾಯಿಗೆ ಹಾಕ್ಕೊಂಡ ಮೇಲೆ ಮತ್ತೆ ಕೈ ಹಿಡಿದು ಹೇಳ್ತಾ ಇದ್ದಾಳೆ, ಕೃಷ್ಣ ಎಂಥ ಅನ್ಯಾಯ ಇದು ಅಂದ್ಲು. ನನ್ನನ್ನು ಕಠಿಣ ಅಂತೀಯ, ನೀನು ಮೃದು ಅಂತೀಯ, ಇದು ಸರಿನಾ ಅಂದ್ಲು. ಕೃಷ್ಣ ಅಂದ, ಯಾಕೆ ನಾನು ಮೃದುವೆ ಅಂತಂದ. ಆದರೆ ಅವಳು ಸಾಮಾನ್ಯ ಅಲ್ಲಳಿ, ಬೇಕಾದಷ್ಟು ಪಾಠ ಪ್ರವಚನ ಪುರಾಣ ಕೇಳಿದ್ಲು. ಅಲ್ಲ, ಅಷ್ಟು ಕೇಳದೇ ಇದ್ದೇ ಇದ್ರೆ ಕೃಷ್ಣನ ಜೊತೆ ಇಷ್ಟೊತ್ತು ಮಾತಾಡೋ ಯೋಗ್ಯತೆ ಅವಳಿಗೆ ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಕೃಷ್ಣನ್ ನೋಡ್ಲಿಕ್ಕಾದರೂ ಯೋಗ್ಯತೆ ಎಲ್ಲಿಂದ ಬರಲಿಕ್ಕೆ ಸಾಧ್ಯ? ಕಡೆಗೆ ಕೃಷ್ಣನಿಗೆ ಹೇಳ್ತಾ ಇದ್ದಾಳೆ, ನಾನು ಎಷ್ಟೋ ಕಡೆ ಕೇಳಿದ್ದೀನಿ, ನೀನು ಸಾಮಾನ್ಯ ಅಲ್ಲ, ಕೇಳೋದೇ ನಾನು ನೋಡಿದ್ದೀನಿ. ನೀನು ಸಣ್ಣ ಮಗು, 3 ತಿಂಗಳು ಮಗು ಇರುವಾಗಲೇ ನೀನು ಪುಟ್ಟ ಕಾಲಿನಿಂದ ಬಂಡಿ ರೂಪದ ದೈತ್ಯನನ್ನು ಒದ್ದು ಸಂಹಾರ ಮಾಡಿದೆ. ಇಂಥ ಕಠಿಣ ಕಾಲು ನಿಂದು. ನೀನು 3 ತಿಂಗಳು ಇರುವಾಗಲೇ ನಿನ್ನ ಪಾದ ಸ್ಪರ್ಶಕ್ಕೆ ಒಬ್ಬ ಬಂಡಿ ರೂಪದ ಒಬ್ಬ ದೈತ್ಯ ಸತ್ತಿದ್ದಾನೆ. ಅಂದಮೇಲೆ ನೀನು ಮೃದು ಅಂತ ಹೇಳ್ತೀಯಲ್ಲ, ಹೇಗೆ? ಯಾಕೆಂದರೆ ಕೃಷ್ಣ ಪರಮಾತ್ಮ ಶ್ರೀನಿವಾಸ ಕಲ್ಯಾಣದಲ್ಲಿ ಭೃಗು ಋಷಿಗಳು ತನ್ನನ್ನು ಒದ್ದ ಸಂದರ್ಭದಲ್ಲಿ ಭೃಗು ಋಷಿಗಳಿಗೆ ಹೇಳುವಾಗ ಈ ಮಾತು ಹೇಳ್ತಾನೆ, ವಜ್ರಾತ್ ದೃಢತರಂ ವಿದ್ಧಿ ಕಠೋರಂ. ನನ್ನ ಶರೀರ ಇಷ್ಟು ಕಠಿಣವಾಗಿರ್ತಕ್ಕಂಥದ್ದು, ವಜ್ರಕ್ಕಿಂತಲೂ ಕಠಿಣ ನನ್ನ ಶರೀರ ಅಂತ ಹೇಳಿದ್ದಾನೆ. ಅದನ್ನು ಅವಳು ಯಾವತ್ತೋ ಶ್ರೀನಿವಾಸ ಕಲ್ಯಾಣ ಪುರಾಣ ಕೇಳಿದ್ಲು. ಕೃಷ್ಣನಿಗೆ ಹೇಳ್ತಾ ಇದ್ದಾಳೆ, ನಿನ್ನ ಕಾಲು ಇಷ್ಟು ಕಠಿಣ, ನಿನ್ನ ದೇಹ ಇಷ್ಟು ಕಠಿಣ, ಅದಕ್ಕೆ ಛೇದ ಭೇದ ಕುಟಿಲಾಗಮಾಂತಾದಿ ಮಧ್ಯ ವಿದೂರ. ಅವನನ್ನು ಕತ್ತರಿಸ್ಲಿಕ್ಕೆ ತೋಯಿಸ್ಲಿಕ್ಕೆ ಇದೆಲ್ಲ ಮಾಡಲಿಕ್ಕೆ ಬರೋದೇ ಇಲ್ಲ,
ಅತ್ಯಂತ ಕಠಿಣ ಅವನು. ಹಾಗಾಗಿ ನೀನು ಕಠಿಣ ಅಂತ ಹೇಳಿದ್ರೆ ದೇವರು ಹೇಳ್ತಾನೆ, ನಂದು ದೇಹ ಎಲ್ಲ ಮೃದು, ಪಾದ ಮಾತ್ರ ಸ್ವಲ್ಪ ಹಾರಡಂದ. ಅದು ಒದ್ದದ್ದಕ್ಕೆ ಆ ಶಕಟಾಸುರ ಸಾಯಲಿಕ್ಕೆ ಕಾರಣ ನನ್ನ ಪಾದದಲ್ಲಿದ್ದ ಗಟ್ಟಿತನ ಅಂದ. ಅಲ್ಲ, ದೇಹ ಎಲ್ಲ ಮೃದುವೆ, ಪಾದ ಮಾತ್ರ ಸ್ವಲ್ಪ ಗಟ್ಟಿಯಿಂದ. ಅವಳಂದ್ಲು ಅದೇನು ಪಾದ ಮಾತ್ರ ಗಟ್ಟಿ, ಅದಕ್ಕೂ ಒಂದು ಕಾರಣ ಇದೆ ಎಂದ. ಏನಂದ್ರೆ, ಬಾಲ್ಯೇ ಮಾಂ ಅಧಿರೋಪ್ಯ ವಕ್ಷಸಿ ಶಿಶುಂ ಸನ್ನರ್ತಯಂತ್ಯಾತ್ತವಾ. ಕೃಷ್ಣ ಅಂತಾನೆ, ನಾನು ಪುಟ್ಟ ಮಗು ಇರುವಾಗ ನಮ್ಮನೆ ಪಕ್ಕದಲ್ಲಿದ್ದದ್ದು ಯಾರು, ನೀನೇ. ನಾನು ಮಗು ಇದ್ದಾಗೆಲ್ಲ ನಾನು ಎತ್ಕೊಂಡು ನನ್ನ ಪುಟ್ಟ ಪಾದವನ್ನು ನಿನ್ನ ಎದೆಯಲ್ಲಿಟ್ಟು ಕುಣಿಸಿ ಕುಣಿಸಿ ಕುಣಿಸ್ತಿದ್ಯಲ್ಲ, ನಿನ್ನ ಎದೆಯಲ್ಲಿದ್ದ ಕಾಠಿಣ್ಯ ನನ್ನ ಕಾಲಿಗೆ ಬಂದು ಕಾಲು ಇಷ್ಟು ಹರಡಾಯಿತು, ನನ್ನ ಕಾಲು ಇಷ್ಟು ಕಠಿಣ ಆಗಲಿಕ್ಕೆ ನೀನೇ ಕಾರಣ ಅಂತ ಅವಳಿಗೆ ಅಂದ್ಬಿಟ್ಟೆ. ಅವಳು ಇನ್ನೇನು ಮಾಡ್ಬೇಕ್ರಿ, ಎಲ್ಲಿ ರೆಡ್ ಹ್ಯಾಂಡಾಗಿ ಹಿಡ್ಕೊಂಡು ಹೋಗೋದು ಕೃಷ್ಣನ್ನ? ಅವನ ಮಾತು ಕೇಳಿ ಕೈ ಮುಕ್ಕೊಂಡು ಕೃಷ್ಣಾರ್ಪಣ ಅಂತ ಮನೆ ಬೆಣ್ಣೆ ಹೋಗಿತ್ತಲ್ಲ, ಕೈ ಮೀರಿ ಹೋದದ್ದು. ಹೇಗಿದ್ರು ಹಾಕೊಂಡ್ಬಿಟ್ಟಿದ್ದಾನೆ, ವಾಪಸ್ ಏನು ತಕೊಳ್ಳಿಕ್ ಬರಲ್ಲ, ತಿರುಪ್ತಿಲಿ ಹುಂಡಿಲಿ ಬಿದ್ದಮೇಲೆ ವಾಪಸ್ ತಗೊಳಕ್ ಬರ್ತಾ. ಹಾಗೆ ಕೃಷ್ಣಾರ್ಪಣ ಅಂದಿದ್ದಾಳೆ. ಕಡೆಗೆ ಇನ್ನೊಬ್ಬರ ಮನೆಗೆ ಹೋದ, ಅಲ್ಲಿ ಹೋದರೆ ಅವಳು ಹಗ್ಗ ಹಿಡ್ಕೊಂಡು ರೆಡಿಯಾಗೇ ಇದ್ದುಬಿಟ್ಟಿದ್ದು. ಇವತ್ತು ನೀನು ಕಟ್ಟಿಬಿಡ್ತೀನಿ ಕೃಷ್ಣ ಅಂತ. ಕೃಷ್ಣ ಅಂದ, ನನ್ನ ಯಾಕೆ ಕಟ್ತೀಯ ಹೇಳು ಅಂದ. ನಿನ್ನನ್ನು ಕಟ್ಟಿದ್ರೆ ನಮ್ಮನೆ ಹಾಲು ಮೊಸರು ಬೆಣ್ಣೆ ಎಲ್ಲ ಉಳಿಯತ್ತೆ ಅಂದ್ಲು. ಕೃಷ್ಣ ಅಂದ, ಹಾಗಾದ್ರೆ ಕಟ್ಟು ಅಂದ. ಕಟ್ಟಿಸ್ಕೊಂಡ. ಅವಳಿಗೆ ಆಶ್ಚರ್ಯ, ಯಾರೂ ಕಟ್ಟಿರಲಿಲ್ಲ, ನಾನು ಕಟ್ಟಿಬಿಟ್ಟಿದ್ದೀನಿ, ಇನ್ನೇನು ಇವತ್ತು ನಮ್ಮನೆ ಹಾಲು ಮೊಸರು ಬೆಣ್ಣೆ ಎಲ್ಲ ಆರಾಮಿರುತ್ತೆ ಅಂತ ಅಂದ್ಕೊಂಡ್ಳು. ಕೃಷ್ಣ ಅವಳು ಹೋಗೋಳನ್ನ ಕರೆದು ಹೇಳ್ತಾ ಇದ್ದಾನೆ, ನೋಡು ನನಗೆ ಬೆಣ್ಣೆ ಮೇಲೆ ಇಷ್ಟ ಅಂತ ತಿಳ್ಕೊಬೇಡ, ಬೆಣ್ಣೆಗೂ ನನ್ನ ಕಂಡ್ರೆ ಅಷ್ಟೇ ಇಷ್ಟ ಅಂದ. ಸ್ನೇಹ ಅಂತ, ಸ್ನೇಹ ಅಂದರೆ ಜಿಡ್ಡು, ಆ ಬೆಣ್ಣೆಯ ಒಳಗೆ ಒಂದು ಜಿಗುಟು ಇದೆ ಬೆಣ್ಣೆಯಲ್ಲಿ, ಸ್ನೇಹ ಅಂತ ಸಂಸ್ಕೃತದಲ್ಲಿ ಅದನ್ನು ಸ್ನೇಹ ಅಂತ ಕರೀತಾರೆ. ಕೃಷ್ಣ ಅಂತಾನೆ, ನಂಗೆ ಮಾತ್ರ ಬೆಣ್ಣೆ ಮೇಲೆ ಇಷ್ಟ ಅಲ್ಲ, ಬೆಣ್ಣೆಗೂ ನನ್ನ ಕಂಡ್ರೆ ಇಷ್ಟ, ನಾನು ಬೆಣ್ಣೆ ಹತ್ರ ಹೋಗಬೇಕಂತಿಲ್ಲ, ಬೆಣ್ಣೆಯೇ ನನ್ನ ಬಳಿಗೆ ಬರುತ್ತೆ ಅಂದ. ಅವಳಿಗೇನು ಅರ್ಥನೇ ಆಗಿ, ಬೆಣ್ಣೆ ಹಾಗೆ ಬರುತ್ತೆ. ಕಟ್ಟಿ ನೋಡ್ತಾ ಕೂತಿದ್ಲು. ಕೃಷ್ಣ ಪರಮಾತ್ಮ ಆ ಅಂತ ಬಾಯಿ ತೆಕ್ಕೊಂಡ, ಎಲ್ಲೋ ಇದ್ದ ಬೆಣ್ಣೆ ಮಡಿಕೆ ಬಂದು ಭಗವಂತನ ಬಾಯಲ್ಲೇ ಬೆಣ್ಣೆ ಬಿತ್ತು. ಕಥೆ ಏನಂದರೆ, ನವನೀತ ಈ ಬೆಣ್ಣೆಗೆ ಅಭಿಮಾನಿ ದೇವತೆ ವಾಯುದೇವ. ಭಗವಂತ ಅಂತಾನೆ, ನನಗೆ ವಾಯುವಿನ ಕಂಡ್ರೆ ಇಷ್ಟ, ವಾಯುದೇವರಿಗೆ ನನ್ನ ಕಂಡ್ರೆ ಇಷ್ಟ. ಹನುಮ ಪುರಂದರ ವಿಠಲನ ದಾಸ, ಪುರಂದರ ವಿಠಲ ಹನುಮನಲ್ಲೇ ವಾಸ, ಹನುಮನ ಮತವೇ ಹರಿಯ ಮತ, ಹರಿಯ ಮತವೇ ಹನುಮನ ಮತ ಅಂತ ತಿಳಿಸ್ತಾ ಆ ಬೆಣ್ಣೆಯ ಮೇಲೆ ತನಗಿರುವ ಅಭಿಮಾನಕ್ಕೆ ಕಾರಣವನ್ನೆಲ್ಲ ಅಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಒಬ್ಬಳು ಕೃಷ್ಣನ ಹತ್ರ ಬಂದು ಕೃಷ್ಣ ಮಾಡಿದ ಕರ್ಮವನ್ನು ತಾಯಿ ಹತ್ರ ಹೇಳಬೇಕು ಅಂತ ಬಂದಿದ್ದಾಳೆ. ಅವಳು ಏನು ಹೇಳ್ತಾ ಇದ್ದಾಳೆ ಅಂದರೆ, ಯಶೋದೆಗೆ ಹೇಳ್ತಾ ಇದ್ದಾಳೆ, ಯಶೋದೆ ನಿನ್ನ ಮಗ ಹಾಲು ಕುಡಿಲಿ, ಮೊಸರು ತಗೊಳ್ಳಿ, ಏನಾದ್ರು ಮಾಡಲಮ್ಮ, ಆದರೆ ನಿಮ್ಮ ಮನೆಯಲ್ಲಿ ಏನು ಸದಾಚಾರ ಇಟ್ಕೊಂಡಿದ್ದೀರಿ, ಭಕ್ತಿ ಇಟ್ಕೊಂಡಿದ್ದೀರಿ, ದೇವರು ಗೀವರು ಭಯ ಗಿಯ, ನಿನ್ನ ಮಗನಿಗೆ ಅದು ಯಾವುದೂ ಇಲ್ಲ. ದೇವ್ರಂದರೆ ಭಯವೇ ಇಲ್ಲ ನಿನ್ನ ಮಗನಿಗೆ. ಅಲ್ಲ ಏನಾಯ್ತಮ್ಮ? ಇಲ್ಲ, ನಮ್ಮ ಮನೇಲಿ ಗಣಪತಿ ಹಬ್ಬದ ದಿನವೇ ನಿನ್ನ ಮಗ ಬಂದಿದ್ದ, ಅವನು ಬರುವಾಗಲೇ ಇವಳು ದಾರಿಲೇ ನಿಂತ್ಕೊಂಡು ಹೇಳಿಬಿಡ್ಲಂತೆ, ಕೃಷ್ಣ ಒಳಗೆ ಹೋಗಬೇಡ, ಇವತ್ತು ನಮ್ಮ ಮನೇಲಿ ಹಬ್ಬ, ಗಣಪತಿ ಹಬ್ಬ, ನೀವೆಲ್ಲ ದನ ಕಾಯೋರು ಬೇರೆ, ನಾವೆಲ್ಲ ಬ್ರಾಹ್ಮಣರು, ನೀವು ಒಳಗೆ ಬಂದು ಎಲ್ಲ ಮುಟ್ಟಿ ಏನೇನು ಮಾಡ್ತೀವೋ ಎಲ್ಲ ಮೈಲಿಗೆ ಮಾಡು, ಎಲ್ಲ ದಾಂಧಲೆ ಮಾಡಿಬಿಡ್ತೀಯ, ನೀವು ಒಳಗೆ ಬರಬೇಡ ಅಂತ ಅಂದ್ಲಂತೆ. ಕೃಷ್ಣ ಅಂದ, ಹೌದಾ, ನಿಮ್ಮಲ್ಲಿ ಗಣಪತಿ ಹಬ್ಬನ, ಎಲ್ಲಿ ತೋರಿಸು, ಗಣಪತಿ ನೋಡ್ಬಿಟ್ಟು ನಾನು ಹೊರಟೋಗ್ತೀನಿ, 21 ಗಣಪತಿ ನೋಡೋ ಪ್ರೋಗ್ರಾಮ್ ಇದ್ದಾಗೆ ಗಣಪತಿನ ನೋಡ್ತೀನಿ ಇಂದ, ಏನೋ ಅದು ಗಣಪತಿ ನೋಡ್ತಾನೆ ನೋಡ್ಕೊಳ್ಳಿ ಅಂಥೇಳಿ ಅವನು ಕೇಳುವಾಗ ಇಲ್ಲ ಅನ್ನುವ ಮನಸ್ಸೇ ಆಗಬಾರ್ದು, ಹಾಗೆ ಮಾಡಿಬಿಡ್ತಾನೆ. ಯಾಕೆಂದರೆ ಮನದೊಳಗೆ ತಾನೇ ಇಪ್ಪ, ಆಗ ಗಣಪತಿ ಒಂದು ನೋಡ್ಕೊಂಡು ಹೋಗ್ಬೇಕು, ಅಲ್ಲಿ ಇಲ್ಲಿ ಮುಟ್ಟಬಾರ್ದು, ಸೈ ಕೈ ಮುಕ್ಕೊಂಡು ಬರಬೇಕು ಹೋಗಬೇಕು ಅಂತಂದ್ಲು. ಕೃಷ್ಣನು ಆಯಿತು ಹಾಗೆ ಆಗಲಿ ಅಂತಂದ. ದೇವ್ರ ಮನೆ ಬರೋವರೆಗೂ ಸುಮ್ಮನಿದ್ದ, ಎಲ್ಲಿ ಗಣಪತಿಯಿಂದ, ಆ ಮಂಟಪದಲ್ಲಿ ಕೂತಿದೆಯಲ್ಲ ಅದೇ ಗಣಪತಿ ಅಂತಂದ್ಲು. ಅಷ್ಟೊತ್ತಿಗಾಗಲೇ ಆಚಾರ್ಯ ಯಾವಾಗ ಬರ್ತಾರೋ ಮೊದಲೆಲ್ಲ ರೆಡಿ ಇಟ್ಬಿಡ್ಬೇಕು ಅಂತ ನೈವೇದ್ಯಕ್ಕೆಲ್ಲ ಜೋಡಿಸಿಟ್ಬಿಟ್ಟಿದ್ಲು. ಕೃಷ್ಣಂಗೆ ಆನಂದ 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 ಆಗೋಯ್ತು. ಸೀದಾ ಮಂಟಪದ ಹತ್ರ ಹೋಗಿದ್ದೆ, ಎಡಗೈಲಿ ಗಣಪತಿನ ತೆಗೆದು ಪಕ್ಕಕ್ಕಿಟ್ಟು ಒಳಗೆ ಮಂಟಪದೊಳಗೆ ತಾನೇ ಕೂತು, ನಿನ್ನ ಗಣಪತಿ ನಾನೇ, ಎಲ್ಲ ನಾನೇ ತಿಂತೀನಿ, ಯಾರು ಹೇಳ್ತೀಯೋ ಹೇಳ್ಕೊ ಹೋಗು ಅಂಥೇಳಿ ಬರ 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 ಎಲ್ಲ ತಿಂದ್ಬಿಟ್ಟ. ಇದಂ ಹಿ ದೇವಸ್ಯ ಸಮರ್ಪಣಾರ್ಹಂ, ಇದಂ ಹಿ ದೇವಸ್ಯ ಸಮರ್ಪಣಾರ್ಹಂ. ಕೃಷ್ಣ ಇಲ್ಲಿಟ್ಟಿರೋದೆಲ್ಲ ದೇವ್ರ ನೈವೇದ್ಯ ಅಂತ ಹೇಳಿದ್ರೆ
ಇತೀರಿತೆ ಯಶೋದೆ ನಿನ್ನ ಮಗನಿಗೆ ಹೀಗೆ ಹೇಳಿದ್ರೆ ಅಹಮೇವ ದೇವಃ ಕೃಷ್ಣ ಮಂಟಪದೊಳಗೆ ಕೂತು ಅವಳ ಕೈ ತೋರಿಸಿ ಆ ಗಣಪತಿನ ಪಕ್ಕಕ್ಕಿಟ್ಟು ನಿನ್ನ ದೇವರು ನಾನೇ ಅಂದ ಸಹಿತ್ತಮಾಭಾಷ್ಯ ತದೇವ ಭುಂಕ್ತೆ ಇಷ್ಟು ಮಾತಾಡ್ತಾ ಮಾತಾಡ್ತಾ ಇರುವಾಗಲೇ ಅದು ಎಲ್ಲಿರುತ್ತೋ ಅಮ್ಮ ನಿನ್ನ ಮಗನಿಗೆ ಎಂಟತ್ತು ಕೈ ಬರುತ್ತೆ ಒಂದು ಕೈಲಿ ಹತ್ತಿಂದ ಒಂದು ಕೈಲಿ ಇತ್ತಿಂದ ಅರ್ಧತ್ತಿಂದ ಅಲ್ಲ ಹಾಕ್ದ ಇಲ್ಲಿ ಬಿಸಾಕ್ದ ಭಗವಂತನ ವೈಭವ ಅದು ಹಾಗೆಲ್ಲ ಮಾಡಿ ಚೇಷ್ಟೆ ಮಾಡ್ದ ನ ದೇವಿ ಪುತ್ರ ತವ ದೇವ ಭಕ್ತ ತವ ಪುತ್ರ ಹೇ ದೇವಿ ನ ದೇವ ಭಕ್ತ ನಿನ್ನ ಮಗ ದೇವರಲ್ಲಿ ಭಕ್ತಿ ಇಲ್ಲ ಅವನು ಯಾರಲ್ಲಿ ಭಕ್ತಿ ಮಾಡಬೇಕ್ರಿ ಅವನೇ ದೇವರು ಇನ್ನು ಎಲ್ಲಿ ಭಕ್ತಿ ಮಾಡ್ಬೇಕು ಅವನಿಗೆ ಭಕ್ತಿ ಇಲ್ಲ ಅಲ್ಲ ಅವನಿಗೆ ಭಾರೀ ಭಕ್ತಿ ಇದೆ ಯಾರಲ್ಲಿದೆ ಗೊತ್ತಾ ಅವನಿಗೆ ದೇವರಲ್ಲಲ್ಲ ತನ್ನ ಭಕ್ತರಲ್ಲಿ ಭಕ್ತಿ ಇದೆ ಭಗವಂತ ಭಕ್ತರ ಪಾದದ ಧೂಳನ್ನೇ ಭಕ್ತಿಯಿಂದ ಆರಾಧನೆ ಮಾಡ್ತಾನಂತ ಹಾಗಾಗಿ ದೇವರಲ್ಲೇ ಅವನಿಗೆ ಭಕ್ತಿ ಇಲ್ಲ ಯಾಕಂದರೆ ಅವನೇ ದೇವರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಆದಮೇಲೆ ಇನ್ನೊಬ್ಳು ಬಂದು ಹೇಳ್ತಾ ಇದ್ದಾಳೆ ಅಲ್ಲಮ್ಮ ನಿನ್ನ ಮಗನಿಗೆ ಸ್ವಲ್ಪ ದೃಷ್ಟಿ ತೆಗಿ ನನಗೆ ಆಶ್ಚರ್ಯ ಏನು ನನ್ನ ಮನೇಲಿ ಮಾತ್ರ ಹಂಡೆ ಹಾಲು ಕುಡ್ಕೊಂಡು ಹೋದ ಅಂತ ಅಂದ್ಕೊಂಡೆ ನಮ್ಮ ಪಕ್ಕದ ಮನೆಯಲ್ಲೂ ಕುಡ್ದಿದ್ದಾನೆ ನಿಮ್ಮ ಹಿಂದಿನ ಮನೆಯಲ್ಲೂ ಕುಡ್ದಿದ್ದಾನೆ ಇಡೀ ವಠಾರದಲ್ಲಿರೋ ಎಲ್ಲರ ಮನೆ ಹಂಡೆ ಹಾಲು ಕುಡಿದ್ರೂ ಕೂಡ ಅವನು ಹೊಟ್ಟೆ ಮಾತ್ರ ಒಂದು ಇಂಚು ಮುಂದೆ ಬಂದಿಲ್ವಲ್ಲ ಅದೇನು ಹೊಟ್ಟೆ ಅವನು ಏನು ಕತೆ ಗೃಹೇ ಗೃಹೇಯಂ ನವನೀತ ದುಗ್ಧ ದದೀನಿ ಸರ್ವಾಣಿ ಅಪಹೃತ್ಯ ಬುಂಕ್ತೆ ಏನೋ ಒಂದಿನದ ಪ್ರೋಗ್ರಾಮು ನಮಗೆಲ್ಲ ಒಂದು ದಿವಸ ಒಂದು ಏನೋ ಚೆನ್ನಾಗಿದೆ ಅಂತ ಎರಡು ಮೂರು ತಿಂದುಬಿಟ್ರೆ ಇನ್ನೊಂದು ವಾರ ಸುಧಾರಿಸ್ಕೊಳ್ತಿರ್ತೀವಿ ಏನೋ ಅಪರೂಪದ ದಾನ ಬಂತು ಅಂಥೇಳಿ ಒಂದೋ ಎರಡೋ ತಿಂದ್ರಿ ಇನ್ನೊಂದು ತಿಂಗಳುಗಟ್ಟಲೆ ಹುಷಾರಾಗಬೇಕಂದ್ರೆ ಬೇಕಾಗ್ಬೋದು ಹಿಂಗೆಲ್ಲ ಆಗಿಬಿಡುತ್ತೆ ಆದರೆ ನಿನ್ನ ಮಗ ಕೊಡ ಕೊಡ ಕುಡಿತಾನಲ್ಲ ಆಯ್ತು ಇಷ್ಟು ಕುಡ್ದಿದ್ದಾನೆ ಇನ್ನೊಂದು ವಾರ ಬರಲ್ವೇನೋ ಅಂದ್ಕೊಂಡ್ರೆ ಬೆಳಗ್ಗೆದ್ದು ಹಾಜರು ಡ್ಯೂಟಿಗೆ ಬಂದವ್ರ ಥರ ಬರ್ತಾನೆ ಇಷ್ಟು ಪಂಚುಯಲ್ ಡ್ಯೂಟಿಗೆ ಬರೋದ್ರಲ್ಲಿ ಮಾತ್ರ ಎಲ್ಲರ ಮನೇಲಿ ಹೋಗಿ ಏನೋ ಹೋಗಿ ಕುಡಿತಾನಲ್ಲ ಅರ್ಧ ಕುಡಿದು ಅರ್ಧ ಅವ್ರ ಮನೆ ಮಕ್ಳಿಗೂ ಇಟ್ಟು ಬರ್ತಾನ ಇಲ್ಲ ಮಾರನೇ ದಿನಕ್ಕೆ ಪಾತ್ರೆ ಕೂಡ ಇಡಬಾರ್ದು ಆ ಕುಡಿಯೋದು ಒಡೆಯೋದು ಖಾಲಿ ಪೂರಾ ಖಾಲಿ ಮಾಡಿ ಹೋಗ್ತಾನಲ್ಲ ತಥಾಪಿ ತೃಪ್ತಿಂ ಇಷ್ಟು ಕುಡಿದ್ರು ನಿನ್ನ ಮಗನಿಗೆ ತೃಪ್ತಿನೇ ಇಲ್ವಲ್ಲ ಅದೇನು ಕುಡದೆ ಕುಡಿತಾನಲ್ಲ ಕಡೇ ಸಾಲಲ್ಲಿ ಅವಳು ಹೇಳ್ತಾಳೆ ಕಿಮಸ್ಯ ಭೂತಾನಿ ವಸಂತಿ ಕುಕ್ಷೌ ನಿನ್ನ ಮಗನ ಹೊಟ್ಟೆಯಲ್ಲಿ ಏನಾದ್ರು ಭೂತ್ಗಳಿದೆಯಾ ಭೂತ್ಗಳೇನ್ರಿ 14 ಲೋಕ ಅವನ ಹೊಟ್ಟೆ ಒಳಗೆ ಇದೆ ಅವರಮ್ಮ ಹಾಲು ಕುಡಿಸುವಾಗ ಅವಳಿಗೆ ಈ ಡೌಟ್ ಬರ್ತಿತ್ತಂತ ಯಾಕೆಂದರೆ 10 ಹಾಲು ಕುಡಿದ್ರೆ ಪುಟ್ಟ ಹೊಟ್ಟೆ ತುಂಬಬೇಕಲ್ಲ ತುಂಬ ಪ್ರಶ್ನೆಯೇ ಇಲ್ಲ ಅವಳಿಗೆ ಕುಡಿಸಿ 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 ನಿದ್ದೆ ಬರಬೇಕು ಇವನು ಮತ್ತಿನ್ನೂ ಕುಡಿತಾನೆ ಇರ್ಬೇಕು ಗಂಟು ಗಟ್ಟಲೆ ಕುಡಿತಿದ್ದ ಅವಳಿಗೆ ಆಶ್ಚರ್ಯ ಇವನೇನು ಹಿಂಗೆ ಕುಡಿತಾನೆ ಹೇಗೆ ಕುಡಿತಾನೆ ಇಷ್ಟು ಅಂತ ಅವಳಿಗೆ ಆಶ್ಚರ್ಯ ಬರ್ತಿರುವಾಗ ಒಮ್ಮೆ ಕೃಷ್ಣ ಆಕಳಿಸಿದ ನಾನು ಆಗ ಅವಳೇನು ಅಂದ್ಕೊಂಡ್ಳು ನನ್ನ ಮಗುಗೆ ಹೊಟ್ಟೆ ತುಂಬಿದೆ ನಿದ್ದೆ ಬರುವ ಮುನ್ನ ಮಕ್ಕಳು ಆಕಳಿಸುವಂತೆ ಹೊಟ್ಟೆ ತುಂಬಿದ ಕೃಷ್ಣ ನಿದ್ದೆಗಾಗಿ ಆಕಳಿಸ್ತಾನೆ ಅಂತ ಅಂದ್ಕೊಂಡ್ಳು ಅಂದ್ಕೊಂಡಾಗ ಮನಸ್ಸಿನಲ್ಲಿ ಯಾರಿದ್ದ ಭಗವಂತ ಅವನಿಗೆ ಗೊತ್ತಾಯಿತು ಅಮ್ಮ ಬೇರೆಯವರು ಬೇಕಾದರೆ ನನ್ನ ತಪ್ಪು ತಿಳ್ಕೊಳ್ಳಿ ನೀನು ಮಾತ್ರ ತಪ್ಪು ತಿಳ್ಕೊಳ್ಬೇಡ ಏನು ತಪ್ಪು ನನ್ನ ಹೊಟ್ಟೆಯನ್ನು ತುಂಬಿಸುವ ಶಕ್ತಿ ನಿನ್ನ ಹಾಲಿಗಿಲ್ಲ ಯಾಕೆಂದರೆ ಇದು ನಂದು ಮಾತ್ರ ಹೊಟ್ಟೆ ಅಲ್ಲ ನನ್ನ ಹೊಟ್ಟೆ ಒಳಗೆ ಯಾರ್ಯಾರಿದ್ದಾರೆ ನನ್ನ ದೇಹದ ಒಳಗೆ ನಿಂಗೆ ತೋರಿಸ್ತೇನೆ ಅಂತ ಪುಟ್ಟ ಬಾಯಲ್ಲಿ ಏನು ತೋರಿಸಿದ 14 ಲೋಕವನ್ನೇ ತೋರಿಸಿದ್ದಾನೆ ಅದೇ ವಸಂತಿ ಕುಕ್ಷೌ ಭೂತಾನಿ ಎಲ್ಲ ಪ್ರಪಂಚದ ಚೇತನ ಪ್ರಪಂಚ ಪ್ರಾಣಿ ಪ್ರಪಂಚ ಎಲ್ಲ ಯಾರಲ್ಲಿದೆ ಆ ಭಗವಂತನಲ್ಲೇ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಏನು ಮಾಡಬೇಕು ಅವನು ಏನು ಮಾಡಿದ್ರು ಗೊತ್ತಾಗಲ್ಲ ಸರಿ ಕಟ್ಟಾಕೋಣ ಅಂದರೆ ವಿಶ್ವಂಬರಸ್ಯಾಸ್ಯ ಹಿ ಬಂಧನಾಯ ದಾಮಾನಿ ಸಂಪಾದಿಯಿತು ಕೈಶಃ ಏನೋ ನಿನ್ನ ಮಗನ ಕಟ್ಟಾಕೋಣ ಅಂದರೆ ಕಟ್ಟಾಕಕ್ಕಾಗತ್ತಾ ವಿಶ್ವಂಬರ ಅವನು ವಿಶ್ವಂ ಎಲ್ಲ ಕಡೆ ವ್ಯಾಪ್ತನಾದ ಏನೋ ಒಂದು ಕಡೆ ಇದ್ದಾನೆ ಅಂದರೆ ಅಲ್ಲೇ ಕಟ್ಟಾಕ್ಬೋದು ಇಲ್ಲಿ ಕಟ್ಟಾಕಿದ್ರೆ ಅಲ್ಲಿರ್ತಾನೆ ಅಲ್ಲಿ ಕಟ್ಟಾಕ್ರೆ ಎಲ್ಲ ಕಡೆ ವ್ಯಾಪ್ತನಾದ ಅವನನ್ನು ಕಟ್ಟಾಕುವಷ್ಟು ಹಗ್ಗ ಸಂಪಾದನೆ ಮಾಡಲಿಕ್ಕಾದರೂ ಎಲ್ಲಿದೆ ಆಮೇಲೆ ಅದಕ್ಕಿಂತ ಏನು ಗೊತ್ತಾ ಬದ್ಧ ಬುದ್ಧ ಕಥಂಚಿತ್ ಯದಿ ತರಿಹಿ ಬದ್ಧ ಮಧ್ಯೆ ವಿಲೀನ ವಯಮೇವ ನೂನಂ ಒಬ್ಳು ಹೇಳ್ತಾಳೆ ಒಂದ್ಸತಿ ನಮ್ಮನೆ ಕೃಷ್ಣ ಬಂದಿದ್ದ ನೀನು ಹೇಗೂ ಕಟ್ಟು ಅಂತ ಹೇಳಿದ್ದೆ ಆದ ಕಾರಣ ಹಗ್ಗನೂ ರೆಡಿ ಇತ್ತು ಕಟ್ಟಬೇಕು ಅಂತ ಬರ ಕಟ್ಟಿಬಿಟ್ಟೆ ಆಮೇಲೆ ನೋಡ್ತೀನಿ ಕಟ್ಟಿದಾಗ ಕೃಷ್ಣ ಸಿಕ್ಕಾಕೊಂಡಿರಲಿಲ್ಲ ನನ್ನ ಸುತ್ತ ನಾನೇ ಕಟ್ಟಾಕೊಂಡ್ಬಿಟ್ಟಿದ್ದೆ ವಯಮೇವ ನೂನಂ ಮಧ್ಯೆ ವಿಲೀನ ವಯಮೇವ ನೂನಂ
ನಾವು ಅನ್ಕೊಳ್ತೀವಿ ಕೃಷ್ಣನ್ ಕಟ್ತಾ ಇದ್ದೀವಿ ಅಂತ, ಆದರೆ ದೇವರು ನಮ್ಮ ಬುದ್ಧಿಗೆ ಮೋಹವನ್ನು ಕೊಟ್ಟು ನಮ್ಮ ಸುತ್ತ ನಾವೇ ಕಟ್ಟಾಕೊಳ್ಳೋ ಹಾಗೆ ಮಾಡಿಬಿಟ್ಟಿರ್ತಾನೆ. ಕೃಷ್ಣನ್ ಕಟ್ಟಾಕೋ ಯೋಗ್ಯತೆ ನಮಗಿಲ್ಲ. ಅಹೋ ಯಶೋದೆ ತವ ಬಾಲಕೋಯಂ, ಆಶ್ಚರ್ಯ ನಿನ್ನ ಮಗ ಏನು, ಗೃಹೇ ಗೃಹೇ ಉಷ್ಣಮಪೀಹ ದುಗ್ಧಂ, ಮನೆ ಮನೆಗಳಲ್ಲಿ ಕುದಿಯುವ ಹಾಲನ್ನೆಲ್ಲ ಕುಡಿದು ಬಿಡ್ತಾನೆ. ಪಿಬನ್ನತಾಪಂ ಲಭತೆ ಕದಾಪಿ, ಇಷ್ಟು ಬಿಸಿ ಬಿಸಿಯ ಹಾಲು ಕುಡಿದ್ರು ನಿನ್ನ ಮಗನ ನಾಲ್ಗೆ ಸುಡೋದೇ ಇಲ್ವಲ್ಲಮ್ಮ, ಈ ಅರ್ಜೆಂಟಲ್ಲಿ ಕುಡಿಬೇಕು ಅಂತೇಳಿ ಬೆಳಗ್ಗೆ 9 ಗಂಟೆಗೆ ಆಫೀಸ್ಗೆ ಹೊರಡೋಕ್ಕೆ ಬಿಸಿ 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 ಕೊಟ್ಬಿಡ್ತಾರೆ, ದಡಾರ್ ಕುಡಿಯೋಕೆ ಹೋಗಿ ನಾಲ್ಗೆ ಅವ್ಯವಸ್ಥೆ ಮಾಡಿಕೊಂಡು ಮುಂದೆ ಯಾವ ರುಚಿನೂ ಗೊತ್ತಾಗದೇ ಇರೋ ಹಂಗೆ ಮಾಡ್ಕೊಂಬಿಟ್ಟಿರ್ತಾರೆ. ಮತ್ತಿನ್ನೇನಾರು ಬಿಸಿ ತೊಗೊಂಡೋದ್ರೆ ಬೇಡ ಅಲ್ಲಿ ನಾಳೆ ಕುಡಿತೀನಿ ತಿಂಗ್ ಹೊರಟರು ಹೊರಟುಬಿಡ್ತಾರೆ. ನಿನ್ನ ಮಗನಿಗೆ ಒಂದು ದಿವಸವಾದರೂ ಬಿಸಿ ನಾಲ್ಗೆ ತಾಕಲೇ ಇಲ್ವಾ? ಪಿಬನ್ನ ತಾಪಂ ಲಭತೆ ಕದಾಪಿ ಕಿಮಸ್ತ್ಯ ವಕ್ತ್ರೆ ಜಲರಾಶಿ ರಾಸ್ತೆ, ಅವನ ಹೊಟ್ಟೆಯೊಳಗೆ ಏನಾದ್ರು ಜಲದ ರಾಶಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಎಲ್ಲ ಸಮುದ್ರಗಳು ಕೂಡ ನಿನ್ನ ಮಗನ ಹೊಟ್ಟೆಯಲ್ಲೇ ಇದೆಯಾ ಅಂತ. ಯಶೋದೆ ಅಂದ್ಲು, ನೀವು ಬಂದರೆ ಕೃಷ್ಣ ಬಂದರೆ ಸ್ವಲ್ಪ ಜೋರು ಮಾಡಿಬಿಡಿ, ಚೆನ್ನಾಗಿ ಬೈದ್ಬಿಡಿ, ಅವನೇ ನಾಚಿಕೆ ಪಟ್ಕೊಂಡು ಬಂದುಬಿಡ್ತಾನೆ. ಒಬ್ಬಳಂತಾಳೆ, ನಿನ್ನ ಮಗನಿಗೆ ಜೋರು ಮಾತಾಡುವ ಹಾಗೆ ಇಲ್ಲಮ್ಮ, ನಿನ್ನ ಮಗ ಬಂದುಬಿಟ್ರೆ ಮುಗೀತು. ಯಾಕೆ, ನನಿಷ್ಠೂರ ವಾತ್ಸಮುದೇತಿ ವಕ್ತ್ರಾತ್ ಕರಶ್ಚನಸ್ತಾಡಯಿತು ಯಶೋದೆ. ನಿನ್ನ ಮಗನಿಗೆ ಅನ್ನೋ ಹಾಗಿಲ್ಲ, ಬೇಡ ಒಂದು ಹೊಡೆಯೋಣ ಹೊಡೆಯೋ ಹಾಗಿಲ್ಲ. ಯಾಕೆ ಗೊತ್ತಾ, ಅವನು ಬಂದಾಗ ನಾವೇನಾದ್ರು ಅನ್ಲಿಕ್ಕೆ ಬಾಯಿ ಬಿಟ್ಟರೆ ಬಾಯಿ ಹಾಗೆ ನಿಂತ್ಕೊಂಡ್ಬಿಡುತ್ತೆ, ಮುಂದೇನು ಹೊರಡೋದೆ ನಾಲ್ಗೆನೆ ಹೊರಡಲ್ಲ, ಎಲ್ಲ ಅವನ ಕೈಲಿದೆ. ಯೋ ಅಂತ ಪ್ರವಿಶ್ಯ ಮಮವಾಚ ಇಮಾಂ ಪ್ರಸುಪ್ತ, ನಮ್ಮ ನಾಲ್ಗೆ ನಮ್ಮ ಕೈಲಿಲ್ಲ, ನಿನ್ನ ಮಗನ ಕೈಯಲ್ಲಿದೆ, ಹೊಡೆಯೋಣ ಅಂತ ಕೈ ಎತ್ತರೆ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣನ್ನಮೋ. ಕೈ ಕಾಲು ಎಲ್ಲ ಯಾರ ಕೈಯಲ್ಲಿದೆ? ನಿನ್ನ ಮಗನ ಕೈಯಲ್ಲಿದೆ. ಏನು ಸುಮ್ಮನೆ ನೋಡ್ಲಿಕ್ಕಷ್ಟೇ ನಿನ್ನ ಮಗ, ಸಣ್ಣ ಮಗು ಇದೆ. ವಿಲೋಲ ನೇತ್ರಂ, ಅವನು ವಿಲೋಲ ನೇತ್ರಂ ಅಂದರೆ ಅವನ ಕಣ್ಣು ಚಲಿಸೋದು. ಯಾರಾದರೂ ಬಾಯಲ್ಲಿ ಬೈಬೇಕು ಅಂತ ಬರ್ತಿದ್ರೆ ಅವ್ರ ಬಾಯನ್ನ ಒಮ್ಮೆ ದೃಷ್ಟಿಸಿ ನೋಡ್ತಿದ್ನ, ಮುಗೀತು, ಆ ಬಾಯಿ ಅಲ್ಲೇ ನಿಂತ್ಕೊಂಡ್ಬಿಡ್ತಿತ್ತು. ಕೈ ಯಾರು ಎತ್ತಿದ್ರೆ ಕೈ ಕಡೆ ಒಂದು ಸತಿ ನೋಡ್ತಿದ್ನ, ಅವನ ದೃಷ್ಟಿ ಬಿದ್ದರೆ ಕೈ ಹಾಗೆ ನಿಂತ್ಕೊಂಡ್ಬಿಡ್ಬೇಕು. ವಿಲೋಲ ನೇತ್ರಂ ತವ ಪುತ್ರ ರತ್ನಂ ಧ್ರುವಸ್ಸುತಸ್ತೆ ಜಗತಾಂ ನಿಯಂತ, ಇಡೀ ಜಗತ್ತನ್ನೇ ನಿಯಂತ್ರಣ ಮಾಡುವ ನಿನ್ನ ಮಗನಿಗೆ ನನ್ನ ಕಣ್ಣು, ನನ್ನ ಕೈ, ನನ್ನ ಕಿವಿ, ನನ್ನ ಕಾಲನ್ನು ನಿಯಂತ್ರಣ ಮಾಡೋದೇನು ದೊಡ್ಡದಮ್ಮ? ಅವನಿಗೆ ಅನ್ನಕ್ಕೆ ಬರುತ್ತಾ ಹೊಡೆಯೋಕೆ ಬರುತ್ತಾ? ಸುಮ್ಮಂದ ಬೇಕಾದ್ರೆ ಕೈ ಮುಕ್ಕೊಂಡು ನಿಂತಿದ್ರೆ ತನ್ನ ಪಾಡಿ ತಾನು ತಿನ್ಕೊಂಡು ಹೀಗೆ ಅಂದ್ಕೊಂಡು ನಗ್ತಾ ನಗ್ತಾ ಹೊರಟು ಬಿಡ್ತಾ, ನಮ್ಗೆ ಜೋರು ಮಾಡೋ ಹಾಗೆ ಇಲ್ಲ. ಒಬ್ಳೇನು ಮಾಡಿದ್ಲು, ಕೃಷ್ಣ ಬಂದರೆ ಕತ್ತಲು ಮನೇಲಿ ಇಟ್ಬಿಟ್ರೆ ತೊಗೊಳ್ಳಲ್ಲ, ಕಾಣಲ್ಲ, ಹೊರಟೋಗ್ತಾನೆ ಅಂದ್ಕೊಂಡು ಎಲ್ಲ ಕತ್ತಲು ಮಾಡಿ ಕಿಡಿಕಿ ಗಿಡಿಕೆ ಎಲ್ಲ ಬಾಗಿಲು ಹಾಕಿ ಹಾಲನ್ನು ಎಲ್ಲೋ ಒಂದು ಕಡೆ ಇಟ್ಟು ತಾನು ಎಲ್ಲೋ ನಿಂತ್ಕೊಂಡು ನೋಡ್ತಾ ಇದ್ದರೆ ಕೃಷ್ಣ ಬಂದ. ಬಂದರೆ ಎಲ್ಲಿ ಎಡವಲಿಲ್ಲ, ಬೀಳಲಿಲ್ಲ, ಏನಿಲ್ಲ, ಆರಾಮ ಹೋಗಿ ಕತ್ತಲು ಮನೆಯೊಳಗಿದ್ದ ಹಾಲು ಹಂಗೆ ಕುಡ್ಕೊಂಡು ಬಂದುಬಿಟ್ಟ. ಇವಳಿಗೆ ಕಾಣಲಿಲ್ಲ, ಕೃಷ್ಣ ಬಂದಿದ್ದು ಗೊತ್ತಾಗಿಲ್ಲ, ಹೋಗಿದ್ದು ಗೊತ್ತಾಗಿಲ್ಲ. ಒಳಗೋಗಿ ನೋಡ್ತಾಳೆ, ಹಾಲು ಮಾತ್ರ ಇಂದಿರಾ ಹರಮಣ ಗೋವಿಂದ ಗೋವಿಂದ ಹಾಗೇ ಬಿಟ್ಟಿದೆ. ಬತಂದಕಾರಾರ್ಪಿತ ದದ್ಯ ಮಾತ್ರ ಅಪಿಸ್ವ ಭಾಸ್ವನ್ ನಯನಂತ ಲಕ್ಷ್ಮ್ಯ, ಭಗವಂತನ ಮೈಯಿಂದಲೇ ಕಾಂತಿ ಬರ್ತಿತ್ತಂತೆ. ಅವನು ಎಲ್ಲಿ ಹೋಗ್ಬೇಕಾದ್ರೆ ಟಾರ್ಚ್ ಗಿರ್ಚ್ ತೊಗೊಂಡು ಹೋಗ್ಬೇಕಾದಿಲ್ಲಂತೆ, ಸುಮ್ಮನೆ ಹೋದರೆ ಸಾಕು ಅವನ ದೇಹ ಅವನ ಕಣ್ಣಿನ ಕಾಂತಿಯಿಂದಲೇ ಎಲ್ಲ ಕಡೆ ಬೆಳಕು ಬರುತ್ತೆ. ನೋಡಿ, ನಿಮ್ಮನೆಯಲ್ಲಿ ರಾತ್ರಿ ಮಲಗುವಾಗ ಎಲ್ಲ ಲೈಟ್ ಆರಿಸಿ ಮಲಗಿರ್ತೀರಿ, ನಿಮ್ಮ ಮನೆಯಲ್ಲಿ ಇರುವೆ ಗಿರುವೆ ಮೆಣಸಿನ ಪುಡಿ ಡಬ್ಬಕ್ಕೆ ಹೋಗೋದೇ ಇಲ್ಲ, ಸಕ್ಕರೆ ಡಬ್ಬಕ್ಕೆ ಬರುತ್ತೆ. ಅದಕ್ಕೆ ಯಾರು ಹೇಳ್ಕೊಟ್ಟಿದ್ದಾರೆ ಸಕ್ಕರೆ ಡಬ್ಬ? ಟಾರ್ಚ್ ಹಿಡ್ಕೊಂಡು ಹುಡ್ಕೊಂಬಿರುತ್ತಾ? ಬಿಡಿ, ನಮ್ಮ ಕತೆ ನಿಮ್ಮ ಕತೆ. ಅರಣ್ಯದಲ್ಲಿ ಪ್ರಾಣಿಗಳು ಕಾಡಿನಲ್ಲಿ ರಾತ್ರಿಯ ಕಾಲದಲ್ಲಿ ಸಂಚಾರ ಮಾಡುತ್ತೆ. ಸ್ಟ್ರೀಟ್ ಲೈಟ್ ಇದೆಯಾ, ಟಾರ್ಚ್ ಲೈಟ್ ಇದೆಯಾ, ಯಾವ ಲೈಟ್ ಇದೆ, ಅವಕ್ಕೆಲ್ಲಿ ಕಾಣುತ್ತೆ? ದೇವರು ವಿಚಿತ್ರ ಶಕ್ತಿ ಕೊಟ್ಟಿದ್ದಾನೆ ಅವಕ್ಕೆ, ಬೆಳಕು ಬೇಡ, ಹಂಗೆ ಓಡಾಡ್ಕೊಂಡ್ರು ಆರಾಮ್, ಎಲ್ಲಿ ಎಡವಲ್ಲ ಬಿಡು. ಇದೆಲ್ಲ ಬಿಡಿ. ಇನ್ನೂ ಒಂದು ಆಶ್ಚರ್ಯ ಅಂದರೆ, ಕಣ್ಣು ಇರುವವರು ಎಡವುವಷ್ಟು ಕಣ್ಣಿಲ್ಲದವರು ಎಡವೋದೇ ಇಲ್ಲ. ಯಾಕೆಂದರೆ ಅವರು ಎಡವದ ಹಾಗೆ ಭಗವಂತ ಅವರೊಳಗಿಂದ ಸಿಕ್ಸ್ತ್ ಸೆನ್ಸ್ ಜಾಗೃತ ಮಾಡ್ತಾರೆ. ನಮ್ಮ ಕಣ್ಣಿದೆ ಅನ್ನೋದೇ ಜಂಬ, ಅದಕ್ಕೆ ಹೋಲ್ ಅಲ್ಲಿ ಬಿದ್ದು ಬಿದ್ದು ಮ್ಯಾನ್ ಹೋಲೋ ಎಲ್ಲ ಬಿದ್ದು ಒದ್ದಾಡ್ತಿರ್ತೀವಿ ಅಲ್ವಾ? ಅದರಿಂದ ಭಗವಂತ ಅವನು ರಾತ್ರಿ ಕಾಲದಲ್ಲಿ ಕತ್ತಲಿದ್ದರೂ ಕೂಡ ತನ್ನ ದೇಹದ ಕಾಂತಿಯಿಂದಲೇ ಹೊರಟು ಬಿಡ್ತಿದ್ದ. ಏನೋ ಬೀಗ ಗೀಗ ಹಾಕಿರೋಣ ಅಂದರೆ ನಿನ್ನ ಮಗನ ಮುಂದೆ ಯಾವ ಬೀಗನೂ ಉಳಿಯಲ್ವೇ ಅಂತಾರಂತೆ. ಯಾಕೆ, ಮಂತ್ರಾತ್ಮ ಸಕಪಾಟಮಾಶುನಿ ವಿವೃತ್ತಂ ಕರ್ತಂ ಸಮರ್ಥೋ ವೃಥ. ಅವನು ಬಂದು ಸುಮ್ಮನೆ ಹೀಗೆ ನೋಡಿಬಿಟ್ರೆ ಸಾಕು, ಎಂಥ ಬೀಗ ಇದ್ದರೂ ಓಪನ್ ಆಗಿಬಿಡುತ್ತಂತೆ. ಅದೇನು ಮುಟ್ಟಿದ್ರೆ ಸಾಕು, ಅದೇನು ಮಂತ್ರ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಮಂತ್ರಾತ್ಮ, ತುಂಬ ಮಂತ್ರ ಗಿಂತ್ರ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ನಿನ್ನ ಮಗ. ಹೋಗಲಿ, ಕಟ್ಟಾಕೋಣ, ಅವನು ನಿತ್ಯ ಮುಕ್ತಿದ ವಿಮುಕ್ತಿ, ಅವನಿಗೆ ಬಂಧನಕ್ಕೆ ಒಳಗಾಗುವವನೇ ಅಲ್ಲ. ಯಾಕೆ, ವಿಶ್ವಂಬರೋಯಂ ಜಗತ್, ಇಡೀ ವಿಶ್ವದ ತುಂಬೆಲ್ಲ ತುಂಬಿದವ,
ಇನ್ನು ಜೋರಾಗಿ ಮಾತಾಡೋಣ. ಭಕ್ತರೇ ದರ್ಶಯಿತು ಕಠೋರ ಬಚಸಾಂ ವಿಸ್ಮಾಪನಂ ಕರಿಹಿಚಿತ್. ಏನು ಮಾಡಬೇಕು ಹೇಳಿ, ಇಂಥ ಇಷ್ಟು ಚೇಷ್ಟೆ ಮಾಡ್ತಾನಲ್ಲ ನಿನ್ನ ಮಗ ಅಂತ. ಇತಿಸ್ಮ ಸಂಕೀರ್ತ್ಯ ಸುರಾದಿರಾಜಂ ವ್ರಜಸ್ತ್ರೀಯೋ ಬಾವಿ ವಿಮುಕ್ತಿ ಬೀಜಂ. ಇದೆಲ್ಲ ದೂರ ಹೇಳಿದ್ದು, ಚಾಡಿ ಹೇಳಿದ್ದಲ್ಲಂತೆ, ಚಾಡಿ ಹೇಳಿದ್ದಂತೆ ಅಲ್ಲಂತಿದು. ಅವರೆಲ್ಲ ಸಂಕೀರ್ತ್ಯ ಸಂಕೀರ್ತನೆ ಮಾಡಿದ್ದಾರಂತೆ, ಭಗವಂತನ ಗುಣಗಾನವನ್ನು ಮಾಡಿದ್ದಾರೆ. ಅದು ಮೋಕ್ಷಕ್ಕೆ ಕಾರಣ ಆಗುವಂಥದ್ದು ಅಂತ ಹೇಳ್ತಾ, ವಿಲೋತ್ತ ನೇತ್ರಂ ತಮ ವೇಕ್ಷ್ಯ ವಾಚ ಶನೈರಲಂ ಚಕ್ರುರ ಅನೇಕ ಭಾವ. ಎಲ್ಲ ಒಂದು ಗುಂಪು ಕಟ್ಕೊಂಡು ಬಂದು ಯಶೋದೆ ಮುಂದೆ ಮಗ ಮಾಡಿದ ಎಲ್ಲ ಚೇಷ್ಟೆಯನ್ನು ಹೇಳ್ತಾ ಇದ್ರೆ, ಎಲ್ಲೋ ಒಳಗಿದ್ದ ಕೃಷ್ಣ ಮೆಲ್ಲಗೆ ಬಂದು ಆ ಚೇಷ್ಟೆ ಹೇಳಿದವ್ರನ್ನೆಲ್ಲ ಒಮ್ಮೆ ಹೀಗೆ ನೋಡ್ಬಿಟ್ನಂತೆ. ನೋಡಿದ್ರೆ ಸಾಕು, ಅದು ಕೃಪಾದೃಷ್ಟಿ. ಅವರು ಅನೇಕ ಭಾವನೆಗಳನ್ನು ಹೊಂದಿದ್ದಾರೆ, ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಂತ ವಾದಿರಾಜರು ವರ್ಣನೆ ಮಾಡ್ತಾ ಮೂರನೇ ಸರ್ಗದಲ್ಲಿ ಅನೇಕ ಆ ಭಗವಂತನ ಲೀಲೆಗಳನ್ನು ವರ್ಣನೆ ಮಾಡಿದ್ದಾರೆ. ಮುಂದೆ ಕೃಷ್ಣ ಇನ್ನೇನು ಮಾಡಿದೆ ಇತ್ಯಾದಿ ಅನೇಕ ಸರ್ಗಗಳಲ್ಲಿ, ಒಟ್ಟು 19 ಸರ್ಗಗಳಲ್ಲಿ ರುಕ್ಮಿಣೀಶ ವಿಜಯವನ್ನು ವಾದಿರಾಜರು ವರ್ಣನೆ ಮಾಡಿರ್ತಕ್ಕಂಥದ್ದು. ಅದನ್ನು ಯಥಾಶಕ್ತಿ ಯಥಾಮತಿ ಹೇಳುವ ಪ್ರಯತ್ನ 3 ಸರ್ಗದಲ್ಲಿ ನಡೆಸಿದ್ದೇನೆ. ಇದನ್ನು ಭಗವಂತ ಪ್ರೀತನಾಗಲಿ ಅಂತ ಹೇಳ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು. ಪರ್ಯಂತ ಗುರುಣಾಂ ಆಕೃತಿ ಸ್ಮರೆತ್ ತೇನ ವಿಜ್ಞಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋಹರದಃ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೆ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೆ. ಆಚಾರ್ಯರು ಈಗ 5 ದಿವಸದಿಂದ ಶ್ರೀ ರುಕ್ಮಿಣೀಶ ವಿಜಯದ ಬಗ್ಗೆ ನಮಗೆ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ 2 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ರುಕ್ಮಿಣೀಶ ವಿಜಯ ವಾದ್ಯರಾಜರಿಂದ ರಚಿತವಾದ ಕಾವ್ಯ. ಒಟ್ಟು 19 ಸರ್ಗಗಳಿವೆ, 19 ಸರ್ಗಗಳ ಮಹಾಕಾವ್ಯ. ಒಟ್ಟು ಶ್ಲೋಕಗಳ ಸಂಖ್ಯೆ 1240. ಶ್ರೀ ಕೃಷ್ಣಾವತಾರದಿಂದ ಪ್ರಾರಂಭಿಸಿ ರುಕ್ಮಿಣಿ ಕಲ್ಯಾಣದವರೆಗಿನ ಪ್ರಸಂಗ ಇದರ ಮುಖ್ಯ ವಿಷಯ. ಶ್ರೀಮದ್ ಭಾಗವತ, ವಿಷ್ಣು ಪುರಾಣ, ಹರಿವಂಶ ಮೊದಲಾದ ಮೂಲ ಗ್ರಂಥಗಳಲ್ಲಿ ಬಂದಿರುವ ಶ್ರೀ ಕೃಷ್ಣಾವತಾರದ ವಿವರಗಳನ್ನು ಕಾವ್ಯಮಯವಾಗಿ ನಿರೂಪಿಸಿರುವುದು ಇದರ ವೈಶಿಷ್ಟ್ಯ. ಮೂಲ ಕಥೆಯ ನಿರೂಪಣೆಗೆ ಎಲ್ಲಿಯೂ ಭಂಗ ಬರದಂತೆ ಪ್ರಮೇಯಗಳನ್ನು ಸರಳವಾಗಿ ಮಾರ್ಮಿಕವಾಗಿ ಭಕ್ತಿ ಹೆಚ್ಚಿಸುವಂತೆ ಇಲ್ಲಿಯ ಕೌಶಲ್ಯ ಸಾಹಿತ್ಯ ಪ್ರಪಂಚದಲ್ಲಿಯೇ ಅಪೂರ್ವ ಎನಿಸುವ ಅಂಥವುದು. ಶ್ರೀ ವಾದಿರಾಜರು ಒಮ್ಮೆ ಪೂನಾ ಪ್ರಾಂತದಲ್ಲಿ ಸಂಚರಿಸುತ್ತಿರುವಾಗ ಅಲ್ಲಿಯ ವಿದ್ವದೃಂದ ರಾಜಾಶ್ರಯದಲ್ಲಿ ಸಭೆಯೊಂದನ್ನು ನಡೆಸಿ ಸಂಸ್ಕೃತದ ಶ್ರೇಷ್ಠ ಮಹಾಕಾವ್ಯವೊಂದಕ್ಕೆ ಆನೆ ಮೇಲೆ ಮೆರವಣಿಗೆ ಮೊದಲಾದ ವಿಶೇಷ ಗೌರವಗಳನ್ನು ಸಲ್ಲಿಸುವ ನಿರ್ಣಯವನ್ನು ಕೈಗೊಂಡು ಅದಕ್ಕಾಗಿ ಮಾಘಕವಿಯ ಶಿಶುಪಾಲ ವಧ ಎಂಬ ಮಹಾಕಾವ್ಯವನ್ನು ಆರಿಸಿಕೊಂಡಿದ್ದರು. ಈ ವಿಷಯ ಕಿವಿಗೆ ಬೀಳುತ್ತಲೇ ಶ್ರೀ ವಾದಿರಾಜರು ಮಾಘಕವಿಯ ಕೃತಿ ಲೌಕಿಕ ರೀತಿಯಲ್ಲಿ ಶ್ರೇಷ್ಠವೆನ್ನಿಸದಿದ್ದರೂ ನಿಜ ಅರ್ಥದಲ್ಲಿ ಮಹಾಕಾವ್ಯಕ್ಕೆ ನ್ಯಾಯ ಸಲ್ಲಿಸುವುದಕ್ಕೆ ತಾವು 19 ದಿನಗಳಲ್ಲೇ 19 ಸರ್ಗಗಳನ್ನು ಮಹಾಕಾವ್ಯ ರೂಪವಾಗಿ ರಚಿಸಿರುವುದೇ ಈ ರುಕ್ಮಿಣೀಶ ವಿಜಯ. ರುಕ್ಮಿಣೀಶ ವಿಜಯದ ಕಥಾಸಾರ. ಶ್ರೀ ರುಕ್ಮಿಣೀಶ ವಿಜಯ ಎಂಬ ಹೆಸರಿನಲ್ಲಿ ರುಕ್ಮಿಣಿ ಮಹಾಲಕ್ಷ್ಮಿ, ರುಕ್ಮಿಣೀಶ ಸಾಕ್ಷಾತ್ ಶ್ರೀ ಹರಿಯಾದ ಶ್ರೀಕೃಷ್ಣ. ಶ್ರೀಕೃಷ್ಣ ವಿಜಯ ಎಂದರೆ ರುಕ್ಮಿಣೀಶ ವಿಜಯ ಹಾಗೂ ಶ್ರೀಕೃಷ್ಣನ ವಿಜಯ ಎಂದು ಅರ್ಥವಾಗುವುದು. ಒಟ್ಟಿನಲ್ಲಿ ಲಕ್ಷ್ಮೀನಾರಾಯಣರ ಮಹಾತ್ಮವನ್ನು ನಿರೂಪಿಸುವ ಕೃತಿ ಎಂದು ಇದರ ಅರ್ಥ. ಶ್ರೀಕೃಷ್ಣ ಪರಮಪುರುಷನಾಗಿ ಶ್ರೀಹರಿ ರುಕ್ಮಿಣಿ ಮೂಲದ ಪ್ರಕೃತಿಗೆ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ ಎಂದರೆ ಒಂದರ್ಥದಲ್ಲಿ ಪ್ರಕೃತಿ ಪುರುಷರ ಕಥೆ. ಆಧ್ಯಾತ್ಮಿಕ ಮಹತ್ವದ ಅಪೂರ್ವ ಕೃತಿ. ಶ್ರೀ ಮಧ್ವ ಪ್ರತಿಷ್ಠರ ಶ್ರೀ ರುಕ್ಮಿಣೀಕರಾರ್ಚಿತ ಶ್ರೀಕೃಷ್ಣನನ್ನು 5 ಪರ್ಯಾಯಗಳಷ್ಟು ಸುದೀರ್ಘ ಕಾಲ ಪೂಜಿಸಿದ ದಾಖಲೆ ಶ್ರೀ ವಾದಿರಾಜ ಕೃತಿ ಎಂಬ ಕಾರಣದಿಂದ ಇದಕ್ಕೆ ವಿಶೇಷ ಮಹತ್ವವಿದೆ. ಶ್ರೀಮದ್ ಭಾಗವತದ ಮಹಾಪುರಾಣದ ದಶಮಸ್ಕಂದ ಪೂರ್ವಾರ್ಧ, ಸಮಗ್ರ ಹಾಗೂ ಉತ್ತರಾರ್ಧ ರುಕ್ಮಿಣೀಶಿ ಕಲ್ಯಾಣ ಪ್ರಸಂಗ ರುಕ್ಮಿಣೀಶ ವಿಜಯದ ಮುಖ್ಯ ವಿಷಯ. ಪೂರ್ವಾರ್ಧದ ಮುಖ್ಯ ಶ್ರೀ ಕೃಷ್ಣನ ಬಾಲಲೀಲೆ ವರ್ಣನೆ ಮೀಸಲು. ಮೊದಲ ಸರ್ಗದ ಮಂಗಳಾಚರಣ ಶ್ಲೋಕ ರಚಿಸಿ ಇದರಲ್ಲಿ ಸಮುದ್ರ ಮಥನ ಕಥೆ ಆಚಾರ್ಯರು ಬಹಳ ವಿಸ್ತಾರವಾಗಿ ಚೆನ್ನಾಗಿ ತಿಳಿಸಿದ್ದಾರೆ.
ಮೊದಲ ಸಂಘದಲ್ಲಿ ಶ್ರೀ ಕೃಷ್ಣ ಸ್ತುತಿ ಹಯಗ್ರೀವ ರುಕ್ಮಿಣಿ ಮಧ್ವ ಹಾಗೂ ವಾಣಿ ಸ್ತುತಿ ತಿಳಿಸಲಾಗಿದೆ ಕೃಷ್ಣಾವತಾರಕ್ಕಾಗಿ ಧಾತ್ರಿಯ ರೂಪ ಕಾರಣ ಧಾರಣ ಮಾಡಿ ಬ್ರಹ್ಮಾದಿಗಳಿಂದ ವಿಷ್ಣುವಿನ ಸ್ತೋತ್ರ ಅದಕಾರ ಅವಕಾರಕ್ಕಾಗಿ ಹರಿಯ ಸಮ್ಮತಿ ದುರ್ಗೆಗೆ ಆದೇಶ ಶೇಷಾವತಾರ ಕೃಷ್ಣಾವತಾರ ರೋಹಿಣಿ ನಕ್ಷತ್ರ ಅಷ್ಟಮ ತಿಥಿ ಇವುಗಳು ಔಚಿತ್ಯ ವಸುದೇವ ದೇವಿಕೆಯರ ಬಂಧಮೋಚನ ಇದರಿಂದ ನಡೆಸಿದ ಕೃಷ್ಣ ಸ್ತುತಿ ಶ್ರೀ ಕೃಷ್ಣನೊಂದಿಗೆ ವಸುದೇವನ ಗೋಕುಲ ಗಮನ ಎಲ್ಲವೂ ತಿಳಿಸಿದೆ ಎರಡನೇ ಸರ್ಗದಲ್ಲಿ ಗೋಕುಲ ಪ್ರವೇಶ ಗೋಕುಲ ಬೀದಿಗಳ ಸ್ಥಳಗಳ ವರ್ಣನೆ ದುರ್ಗೆಯ ಮಧುರಾಗಮನ ಸೂರ್ಯೋದಯ ವರ್ಣನೆ ನಂದಗೋಪನ ಸಂಭ್ರಮ ಗೋಕುಲ ವರ್ಣನೆ ಪೂತನ ಸಂಹಾರ ತೃಣಾವರ್ತನ ಸಂಹಾರ ಇವು ನಿರೂಪಿತವಾಗಿದೆ ಇವೆಲ್ಲವೂ ಅಲ್ಲದೆ ಆಚಾರ್ಯರು ಮೂರು ದಿವಸದಿಂದ ಒಳ್ಳೆಯ ವಾದಿರಾಜರ ಎಲ್ಲ ಕಥೆಗಳನ್ನು ನಮಗೆ ಚೆನ್ನಾಗಿ ತಿಳಿಸಿಕೊಟ್ಟಿದ್ದಾರೆ ತಮ್ಮೆಲ್ಲರಿಗೂ ಮನಮುಟ್ಟುವಂತೆ ತಿಳಿಸಿದ್ದಾರೆ ಒಟ್ಟಿನಲ್ಲಿ 5 ದಿನದ ಪ್ರವಚನ ನಮ್ಮೆಲ್ಲರಿಗೂ ಹೆಚ್ಚಿನ ಆನಂದ ಕೊಟ್ಟಿದೆ ಇನ್ನು ಮುಂದೆಯೂ ಇದೇ ಪ್ರವಚನವನ್ನು ಆಚಾರ್ಯರು ಮುಂದುವರೆಸಬೇಕಾಗಿ ಅದರಲ್ಲಿ ಪ್ರಾರ್ಥಿಸೋಣ ನಮ್ಮ ಗುರುರಾಜ ಅಸೋಸಿಯೇಷನ್ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಆಚಾರ್ಯರಿಗೆ ಮಾಲಾರ್ಪಣೆ ಮತ್ತು ಪರಸಂಪರ್ಕ